ತಾಯಿಯಿಲ್ಲದೆ ಜೀವರಾಶಿ ಇಲ್ಲ, ತವರಿಲ್ಲದೆ ಪ್ರಕೃತಿ ಇಲ್ಲ. ಮುಗಿಲಿಗೆ ಸಾಗರವೇ ತವರು, ನದಿಗೆ ಗಿರಿಶಿಖರವೇ ತವರು, ಹಸಿರಿಗೆ ಭೂಮಿಯೇ ತವರು, ಭೂಮಿಗೆ ಸೂರ್ಯನೇ ತವರು. ಜನುಮ ನೀಡುವ ತಾಯಿಯ ಒಡಲ, ಸಾಕಿ ಸಲಹುವ ತವರಿನ ಮಡಿಲ, ಹಿರಿಮೆಯ ಅರಿವೇ ಈ ತಾಯಿಯಿಲ್ಲದ ತವರು. ಶ್ರೀನಿವಾಸ ಏನವ್ರು ಇದಾರ? ಇದಾರೆ, ಒಳಗ್ ಬನ್ನಿ. ಹಾ ಬನ್ನಿ. ಶ್ರೀ ಮಲ್ಲಾದಿ ಅವ್ರು ಬಂದಿದ್ದಾರೆ. ಓಹೋಸ್ ನಮಸ್ಕಾರ, ಬನ್ನಿ 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 ಬನ್ನಿ. ಬಹಳ ಅಪರೂಪ ಆಗೋಯ್ತು, ಕೂತ್ಕೊಳ್ಳಿ. ಮನೇಲೆಲ್ಲ ಚೆನ್ನಾಗಿದ್ದಾರ? ಎಲ್ರೂ ಚೆನ್ನಾಗಿದ್ದಾರೆ. ನಾನ್ ನೆನ್ನೆ ಬರೋಣ ಅಂತಿದ್ದೆ, ಹೀಗೆ ಮನೆ ಕಡೆ ಕೆಲಸಗಳು ಜಾಸ್ತಿ ನೋಡಿ, ಅದಕ್ಕೆ ಬರಕ್ಕಾಗ್ಲಿಲ್ಲ. ಕಾಫಿ ತಗೊಳ್ಳಿ. ಪರವಾಗಿಲ್ಲ ಅಮ್ಮ, ಈಗ ತಾನೇ ಮನೇಲಿ ಕುಡ್ಕೊಂಡ್ ಬಂದೆ. ಪರವಾಗಿಲ್ಲ ತಗೊಳ್ಳಿ ತಗೊಳ್ಳಿ. ಆಮೇಲೆ ಬಂದ ವಿಷಯ ಏನೂ ಇಲ್ಲ, ಶಿವನಹಳ್ಳಿ ಬಿಟ್ಟು ಮೈಸೂರಿನಲ್ಲೇ ಇದ್ಬಿಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಯಾಕೆ? ತೋಟ ನೋಡ್ಕೊಳ್ಳೋರು ಯಾರೂ ಇಲ್ಲ, ಅದನ್ನ ಮಾರಿ ಬರೋ ಹಣದಿಂದ ಅಲ್ಲೇ ಏನಾದ್ರೂ ವ್ಯಾಪಾರ ಮಾಡೋಣ ಅಂತಿದ್ದೀನಿ. ಆ ತೋಟದ ಬಗ್ಗೆ ನಿಮ್ಗೇನಾದ್ರೂ ಆಸಕ್ತಿ ಇದ್ರೆ. ಅಯ್ಯೋಯ್ಯೋ, ಅಷ್ಟೊಂದು ಹಣ ನನ್ನ ಹತ್ರ ಎಲ್ಲಿಂದ ಬರಬೇಕು? ನೀವ್ ಈಗಲೇ ಕೊಡಿ ಅಂತ ನಾನು ಕೇಳಲಿಲ್ಲ. ನಿಮ್ಗೆ ಯಾವಾಗ ವ್ಯವಸ್ಥೆ ಆಗುತ್ತೋ ಅವಾಗ್ಲೇ ಕೊಡಿ, ಅದು ನಮ್ ತಂದೆ ಆಸ್ತಿ, ಅದನ್ನ ನಿಮ್ಮಂತ ಒಳ್ಳೆಯವ್ರಿಗೆ ಕೊಡಬೇಕು ಅನ್ನೋದೇ ನನ್ನ ಆಸೆ. ಯೋಚನೆ ಮಾಡಿ, ನಾನ್ ಬರ್ತೀನಿ. ಬರ್ತೀನಮ್ಮ. ನಾವ್ಯಾಕ ತೋಟ ತಗೋಬಾರ್ದು? ತಗೋಬಹುದು ಲಕ್ಷ್ಮಿ, ಅದು ಲಕ್ಷಾಂತರ ರೂಪಾಯಿ ಎಲ್ಲಿಂದ ತರೋದು? ನಮ್ ತಂದೆ ನನ್ ಮಾತು ಕೇಳ. ಬೇಡ ಬೇಡ, ಸಂಬಂಧದಲ್ಲಿ ವ್ಯವಹಾರ ಮಾಡಬಾರ್ದು. ನೋಡೋಣ, ದೇವರಿದ್ದಾನೆ, ನಾನೇ ಪ್ರಯತ್ನ ಮಾಡ್ತೀನಿ. ಇಬ್ರಲ್ಲೊಬ್ರು ಮಾತಾಡಿ, ಹೀಗೆ ಕೂತ್ರೆ ವ್ಯವಹಾರ ಮುಗಿಯುತ್ತಾ? ಇಲ್ಲ ಚನ್ನಪ್ಪನವ್ರೆ, ತುಂಬಾ ಜಾಸ್ತಿ ಆಯ್ತು, ನನ್ನಿಂದ ಅಷ್ಟೊಂದು ಬೆಲೆ ಕೊಡಕ್ಕಾಗಲ್ಲ. ನೋಡಿ, ನೀವ್ ಹೇಳೋ ಬೆಲೆನೂ ಬೇಡ, ಅವ್ರು ಕೇಳೋ ಬೆಲೆನೂ ಬೇಡ.
ನಿಮ್ಮಿಬ್ಬರು ವ್ಯವಹಾರದ ಮಧ್ಯೆ ನಮ್ಮನ್ನು ಕರೆಸಿದ್ದೀರಾ, ನಾನು ಒಂದೇ ಒಂದು ಮಾತು ಹೇಳ್ತೀನಿ, 2 ಲಕ್ಷ ರೂಪಾಯಿ. ಹೌದು, ಅದೇ ಸರಿಯಾದ ಬೆಲೆ. ಏನ್ ಮಲ್ಲಾದಿಯವರೇ, ನಿಮ್ಗೆ ಗೊತ್ತೇನಾ? ಒಪ್ಪಿಗೆ ಬಸವಣ್ಣವ್ರೆ. ಶ್ರೀನಿವಾಸನ್ ಅವರೇ, ನಿಮ್ಗೆ ನೀವ್ ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ. ಹಾಗಾದ್ರೆ ಅಡ್ವಾನ್ಸ್ ಕೊಡಿ. ಹಾ ತಗೊಳ್ಳಿ. ಈ ಮಣ್ಣು ನಿಮ್ ಬಾಳಿಗೆ ಬಂಗಾರವಾಗ್ಲಿ. ಓ ತಾಯಿ, ಒಳ್ಳೇದ್ ಮಾಡಮ್ಮ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಎಲ್ಲೋ ಒಂದ್ ಕಡೆ ಹಣ ಕೇಳಿದ್ದೆ, ಹೂ ಒಂದಿದ್ರು, ಕೊನೆ ಘಳಿಗೆಯಲ್ಲಿ ಆಗಲ್ಲ ಅನ್ಬಿಟ್ರು. ಮಲ್ಲಾದೇವರಿಗೆ ನಾಳೆನ ಹಣ ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಿ. ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೋಡಿ, ಇದನ್ನೆಲ್ಲ ಮಾರಿ ಅವ್ರಿಗೆ ಹಣ ಕೊಟ್ಬಿಡಿ. ಲಕ್ಷ್ಮಿ, ಕೊಟ್ಟ ಮಾತಕ್ಕಿಂತ ಈ ಒಡವೆ ದೊಡ್ಡಲ್ಲ ರೀ. ಹಾಗಂತ ಮೈ ಮೇಲೆ ಇರೋ ಒಡವೆನ ಮಾರೋದಾ? ಹೆಣ್ಣಾದವಳಿಗೆ ನಿಜವಾಗ್ಲೂ ಬೇಕಾಗಿರೋ ಒಡವೆ ಈ ತಾಳಿ. ಇದೊಂದಿದ್ರೆ ಅವಳ ಜೀವನವೆಲ್ಲ ಬಂಗಾರವೇ. ಏನು ಯೋಚನೆ ಮಾಡ್ಬೇಡಿ. ಭೂಮಿ ತಾಯಿನ ನಂಬಿ ಹಾಕಿದ ಹಣ ಎಲ್ಲೂ ಹೋಗಲ್ವಂತೆ. ಅವಳು ಮನಸ್ಸು ಮಾಡಿದ್ರೆ ಇದ್ರ 10 ರಷ್ಟು ತಗೋಬಹುದು. ತಗೊಳ್ಳಿ. ಪಲ್ಲಾದೇವ್ರೇ, ಪಲ್ಲಾದೇವ್ರೇ. ಯಾರು? ಓಹೋ, ಶ್ರೀನಿವಾಸ ಅವರು. ಬನ್ನಿ ಬನ್ನಿ, ನಮಸ್ಕಾರ. ನಿಮ್ ಹಣ ಕೊಡಕ್ ಬಂದ್ವಿ. ಮಹಾಲಕ್ಷ್ಮಿಯಾಗಿ ನನ್ನ ಮನೆ ಬಾಗ್ಲಿಗೆ ಬಂದು ಹಣ ಕೊಟ್ಟಿದ್ದೀರಾ. ದೇವ್ರು ನಿಮ್ಮಿಬ್ಬರನ್ನು ಚೆನ್ನಾಗಿಟ್ಟಿರ್ಲಿ. ನಮಸ್ತೆಸ್ತು ಮಹಾಮಾಯೇ, ಶ್ರೀಪೀಠೇ ಸುರಪೂಜಿತೆ, ಶಂಖಚಕ್ರ ಗದಾಹಸ್ತೆ, ಮಹಾಲಕ್ಷ್ಮೀ ನಮೋಸ್ತುತೆ. ಶಾಸ್ತ್ರಿಗಳು ನಮಸ್ಕಾರ. ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಿ ಶಾಸ್ತ್ರಿಗಳೇ. ಮಲ್ಲಾದೇವರು ತೋಟ ತಗೊಂಡ್ರಿ ಅಂತ ಕೇಳಿದೆ, ಬಹಳ ಸಂತೋಷ. ಅವನು ಯಾರಿಗಾದ್ರೂ ಒಳ್ಳೆಯವರು ಕೊಡಬೇಕು ಅಂತಿದ್ದ. ಆದರೆ ಏನು ವಿಷಯ ಶಾಸ್ತ್ರಿಗಳೇ? ಏನೂ ಇಲ್ಲ, ನಾನು ಹೀಗೆ ಹೇಳ್ತೀನಿ ಅಂತ ಏನೋ ತಿಳ್ಕೊಬೇಡಿ. ಆ ಭೂಮಿಗೆ ಒಂದು ಶಾಂತಿ ಮಾಡೋದು ಒಳ್ಳೇದು. ಯಾಕೆ? ಆ ಭೂಮಿಲಿ ಒಂದು ದೋಷ ಇದೆ. ಅದಕ್ಕೇನ್ ಮಾಡ್ಬೇಕು? ಏನೂ ಇಲ್ಲ, ಆ ತೋಟದಲ್ಲಿ ವ್ಯವಸಾಯ ಮಾಡಕ್ ಮೊದಲು ಭೂಮಿ ತಾಯಿ ಪೂಜೆ ಮಾಡಿ ಒಂದು ಫಲ ಕೊಡೋ ಸಸಿ ನೆಟ್ಟು ಆ ಭೂಮಿ ಮೇಲೆ 4 ಜನಕ್ಕೆ ಅನ್ನ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ. ಬರ್ತೀನಿ ಶ್ರೀನಿವಾಸ ಏನವರೇ, ಬರ್ತೀನಮ್ಮ. ಆಯ್ತು. ನಮಸ್ತೆ ಗರುಡಾರೂಢೆ ಕೋಲ ಸುರ ಭಯಂಕರಿ. ಶಾಸ್ತ್ರಿಗಳು ಹೇಳ್ದಾಗೆ ಮಾಡೋದೊಳ್ಳೇದು ಅನ್ಸುತ್ತೆ. ಮಾಡೋಣ ಬಿಡೆ. ದಾನದಾನಕ್ಕಿಂತ ಶ್ರೇಷ್ಠವಾದ್ದು ಅನ್ನದಾನ ಅಂತ ದೊಡ್ಡವ್ರು ಹೇಳಿದ್ದಾರೆ. 4 ಜನ ಏನು, 400 ಜನ ಕರೆದು ಊಟ ಹಾಕೋಣ. ನಮ್ಮ ನೆಂಟರು ಇಷ್ಟರು ಬಂಧು ಬಳಗ ಎಲ್ಲರನ್ನು ಕರೆದು ದೊಡ್ಡ ಸಮಾರಾಧನೆ ಮಾಡ್ಬಿಡೋಣ. ಪೂಜೆ ಎಲ್ಲ ಆಗ್ಲಿ, ಆಮೇಲೆ ನಿಂಗೆ ಕೊಡ್ತೀನಿ. ಹ್ಮ್, ಸರಿ ಅಮ್ಮ. ಜಾಣೆ ಇಲ್ಲೇ ನಿಂತಿರು. ಅಮ್ಮ ನಾನು ಬರ್ಲ? ಬೇಡಮ್ಮ, ನೀನ್ ಅಲ್ಲೇ ಇರು. ಹಾ
ಲಕ್ಷ್ಮಿ 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 ಮಾತಾಡು ಲಕ್ಷ್ಮಿ ಲಕ್ಷ್ಮಿ ಮಾತಾಡು ಲಕ್ಷ್ಮಿ ಲಕ್ಷ್ಮಿ ಮಾತಾಡು ಲಕ್ಷ್ಮಿ 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 ಅಯ್ಯೋ ಯಜಮಾನ್ರೆ ನೀವು ಈಗ ಒಂದೇ ಸಮನೆ ಅಳ್ತಾ ಕುಂತ್ಕೊಂಡ್ರೆ ಸತ್ತೋದ ಅಮ್ಮ ಅವ್ರು ಎದ್ದು ಬರ್ತಾರ, ಅವರಿಗೆ ಆಯಸ್ಸು ಇದ್ದಿದ್ದೇ ಇಷ್ಟು ಅಂತ ಕಾಣುತ್ತೆ. ಎಲ್ಲರೂ ಒಂದಲ್ಲ ಒಂದಿನ ಸಾಯ್ಲೇಬೇಕಲ್ವಾ? ಅವ್ರು ಮುಂದೆ ಹೋಗಿದ್ದಾರೆ, ಸ್ವಲ್ಪ ಹಿಂದೆ ನಾವು ಹೋಗ್ತೀವಿ. ಯಜಮಾನ್ರೆ ಎಲ್ಲ ದೈವ ಸಂಕಲ್ಪ. ದೇವ್ರು ನನ್ನ ಪಾಲಿಗಿಲ್ಲ ಬಸವಯ್ಯನವರೇ, ಅವನಿದ್ದಿದ್ರೆ ಹೀಗಾಗ್ತಿರ್ಲಿಲ್ಲ. ಅಯ್ಯೋ ಲಕ್ಷ್ಮಿ ಇಲ್ಲದೆ ನಾನು ಹೇಗೆ ಬದುಕಿರ್ಲಿ? ಅವಳಿಲ್ಲದೆ ನಾನು ಹೇಗೆ ಜೀವನ ಸಾಗಿಸ್ಲಿ? ಯಜಮಾನ್ರಿ ನೀವೇ ಹೀಗಾದ್ರೆ ಪಾಪ ಆ ಸಣ್ಣ ಮಕ್ಕಳ ಗತಿ ಏನು? ಅಪ್ಪ ಈಗ ನೀವೇ ತಾನೇ ಅವ್ರಿಗೆ ತಂದೆ ತಾಯಿ ಎಲ್ಲ, ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿಪ್ಪ. ಅಣ್ಣ ಇಲ್ಲಮ್ಮ. ಅಪ್ಪ ಅಪ್ಪ
ಬರ್ಲಾ? ಎಲ್ಲ ಕುರಿ ಮೇಯಿಸಿದ್ರೆ ನೀನು ಕುರಿ ಮರಿ ಮೇಯಿಸ್ತೀಯೋ? ಇದೊಂದು ನಿನ್ ಜೊತೆ ಇದ್ಬಿಟ್ರೆ ಸಾಕು, ಊಟ ತಿಂದು ಏನು ಬೇಡ. ಹೋಗಪ್ಪ, ನಡಿ ನಡಿ ಊಟ. ಪಾಪ ಕುಮಾರ, ಈಗ ಬಂದ್ಯಾ? ಈಗ ಬರ್ತಿದ್ದೀನಪ್ಪ. ಪರೀಕ್ಷೆ ಚೆನ್ನಾಗಿ ಮಾಡಿದ್ಯಾ? ಚೆನ್ನಾಗಿ ಮಾಡಿದ್ದೀನಪ್ಪ. ಕಾವೇರಿ ಚೆನ್ನಾಗಿದ್ಯಾ? ನೀನ್ ನನ್ನ ಹತ್ರ ಮಾತಾಡ್ಬೇಡ. ಯಾಕೆ? ಇಷ್ಟು ದಿನ ಆಯ್ತಲ್ಲ, ಒಂದು ಕಾಗದನಾದ್ರೂ ಬರ್ದ್ಯಾ? ಕಾವೇರಿ, ನನ್ ಮೇಲೆ ಕೋಪನ? ನನ್ ಮುದ್ದು ತಂಗಿಗೆ ಏನ್ ತಂದಿದ್ದೀನಿ ಗೊತ್ತಾ? ಏನ್ ತಂದಿದ್ಯಾ? ಉಂಗುರ ತುಂಬಾ ಚೆನ್ನಾಗಿದೆನಾ? ಹೌದು. ಇದನ್ ತಗೊಳ್ಳೋಕ್ ದುಡ್ಡೆಲ್ಲಿಂದ ಬಂತು? ಅಪ್ಪ ಕಳಿಸಿದ ದುಡ್ಡಿನಲ್ಲಿ ಸ್ವಲ್ಪ ಸ್ವಲ್ಪ ಕುಡಿಟ್ ತಂದೆ. ತಗೋ, ಇದನ್ನೇ ನಿನ್ ಅಣ್ಣ ಅಂತ ತಿಳ್ಕೊ. ಯಾವ್ದೇ ಕಾರಣಕ್ಕೂ ಇದನ್ನ ಕಳಿಬಾರ್ದು. ನಿಮ್ಮಿಬ್ರು ನೋಡ್ತಾ ಇದ್ರೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನಿಮ್ಮಿಬ್ರು ಯಾವಾಗಲೂ ಹೀಗೆ ನಗನಗ್ತಾ ಇರ್ಬೇಕು. ಏನೇ ಕುರಿಮರಿ, ನಿಮ್ಮ ಅಣ್ಣ ಪಟ್ಟಣದಿಂದ ನಿನಗೇನ್ ತಂದ? ನಮ್ಮ ಅಣ್ಣನ ಈ ಉಂಗ್ರ ತಂದಿದ್ದಾನೆ. ಅವಳಿಗೇನಮ್ಮ, ಅವಳಣ್ಣ ಉಂಗ್ರನ ತಂದ್ಕೊಡ್ತಾನೆ, ಎಲ್ಲಾನು ತಂದ್ಕೊಡ್ತಾನೆ. ಅವಳೇ ನನಗ್ ಅನಾಥೆನಾ? ಯಾಕೆ ಹಾಗೆ ಮಾತಾಡ್ತೀಯ? ನಾವು ಮೂರು ಜನ ಸ್ನೇಹಿತರೊಂದ್ಮೇಲೆ ತಾರತಮ್ಯ ಏನ್ ಬಂತು? ತಗೋ, ನೀನೇ ಹಾಕು. ಬೇಡ ತಾಯಿ, ನಿಮ್ಮ ಅಣ್ಣ ತಂದ್ಕೊಟ್ಟಿರೋದು ನಿನಗೆ, ನನಗಲ್ಲ. ಒಂದ್ ಕೆಲ್ಸ ಮಾಡು ಕಾವೇರಿ, ನಿಮ್ ಅಣ್ಣಂಗ್ ಹೇಳಿ ಅವಳಗೊಂದು ಉಂಗ್ರ ತರ್ಸ್ಕೊಡು. ಲೇ, ಬೇರೆ ಹುಡುಗ ತಂದ್ಕೊಟ್ಟು ಉಂಗ್ರನ ಹಾಕೋಬಾರ್ದು ಕಣೆ. ಹಾಕೊಂಡ್ರೆ ಅದರ್ಥ ಏನ್ ಗೊತ್ತಾ? ಗೊತ್ತಮ್ಮ, ನಾಳೆ ಅವನೇ ನಿನ್ ಉಂಗ್ರ ತೊಡಸ್ಬಹುದು. ಪಟ್ಟಣದಲ್ಲಿ ಓದ್ದವನು ಇವಳು ನೋಡ್ಕೊಂಡ್ಬಿಡ್ತಾನ? ಯಾಕೆ, ಅವಳಿಗೇನೋ ಇಲ್ವಾ? ಏನೇ ಅಂದ್ರೆ ಏನ್ ಕಾಣತ್ಲಾ? ಅಂಕಿಸಿತಿಯಲ್ಲ, ನಾನು ನಿನ್ ಚಡ್ಡಿ ಹಾಕಿಲ್ವಾ? ಯಕ್ಕರ್ಸ್ ಎದ್ಗೋದ್ಬಿಟ್ರೆ ಎಲ್ಲ ನೆತ್ತಿ ಮ್ಯಾಕ್ ಹೋಗ್ಬಿಡ್ಬೇಕು. ಹೋಲ್ಕ ನನ್ ಮಗನ್ ತಗೊಂಬಂದು ಇದೇ ಕಣ ಹಿಂಗಡಿಯ ನೀನು? ಏನ್ ಅಂಗೂರಾಸಿಯಾ? ಹೌದು, ಊರ್ ಜನ ಎಲ್ಲ ಯಾಕೆ ನಿನ್ ನೋಡ್ ನಗ್ತಾರೆ? ಬದುಕೋರ್ನ ಕಂಡ್ರೆ ಹಂಗೆ ಕದ್ಸ. ಈ ಊರ್ ನನ್ ಮಕ್ಳು ಬದುಕಿದ್ರೆ ಬಾಯ್ ಬಡ್ಕತಾರೆ, ಕೆಟ್ರೆ ಹಂಡ್ ಬಡ್ಕತಾರೆ. ನಾನಾಗವತ್ಗೆ ಈ ಊರಲ್ಲಿ ಒಕ್ಕಲ್ತಾನ ಮಾಡ್ತಾ ಇದ್ದೀನಿ ಗೊತ್ತಾಯ್ತಾ? ಸಾ ಒಕ್ಕಲ್ತಾನ ಎಲ್ಲ ಇದ್ರಲ್ಲಿ ತುಂಬಿದ್ರಿ. ಅದ್ ಸರಿ, ಈ ಊರಲ್ಲಿ ಯಾರ ಮನ್ಗೆ? ಅದೇ ಅವನ್ ಯಾವನ ಓಟ್ಲ್ ಇಟ್ಕೊಂಡವನಂತಲ್ಲ ಡಾಕಪ್ಪ, ಅವನ್ ನಿನ್ ಗೊತ್ತಾ? ಗೊತ್ತಾ? ಆ ಪೈಲ್ವಾನ್ ಡಾಕಪ್ಪ ನಾನೇ ಕಂಡ. ಇವನ್ಯಾವನಪ್ಪ ನನ್ ಕಾಲಿಗ್ ಬೀಳಕ್ ಬಂದವನು? ಜಿದ್ದಿರೋ ಬೇಟ ಅಣ್ಣ, ನನ್ ಕಂಜುಸ್ ಕಾಳಪ್ಪನ್ ಕಡೆಯವನು. ಅರೆ, ನಮ್ ಕಾಕ್ನಳ್ಳಿ ಕಂಜುಸ್ ಕಾಳಪ್ಪನ್ ಕಡೆ ಏನ್ ವಿಷಯ? ಡಾಕಪ್ಪಣ್ಣ, ನಾನೊಬ್ಬ ಟೈಲರು, ಈ ಊರ್ನಲ್ಲಿ ಒಂದ್ ಶಾಪ್ ಓಪನ್ ಮಾಡೋಣ ಅಂತ. ತಮ್ಮನ್ ಭೇಟಿ ಮಾಡಿದ್ರೆ ಇಲ್ಲಿ ರೂಮು ಗಿಮು ಎಲ್ಲ ವ್ಯವಸ್ಥೆ ಮಾಡ್ತೀರಂತ ಕಾಳಪ್ಪನವ್ರು ಹೇಳಿದ್ರು. ಹಂಗ ಕುಂತ್ಕೋಬಾ, ಕಾಪಿ ಕುಡಿಯುವಂತೆ. ಲೇ ಗುಂಡ, ಎರಡ್ ಸ್ಪೆಷಲ್ ಕಾಪಿ ತಗೊಂಬರ್ಲಾ? ಅದ್ ಸರಿ, ನಮ್ ಮೂರ್ನೋರ್ದೆಲ್ಲ ನೀನ್ ಒಬ್ನೇ ಒಲಿಯಕಾಯ್ತದ? ಯಾಕಣ, ನೀ ಮೂರ್ನೋರ್ದೆಲ್ಲ ಅಷ್ಟೊಂದ್ ದೊಡ್ಡದ? ಹೋಯ್ತ ಹೋಯ್ತ ಗೊತ್ತಾಯ್ತದೆ. ಡಾಕಪ್ಪಣ, ನಿಮ್ ಹಳ್ಳಿಯಲ್ಲಿ ಒಳ್ಳೆ ಪಿಗರ್ಗಳಿವೆ. ಲೇ ಕಮಲ ಸಟ್ಟು, ಅವಳು ಯಾರು ಗೊತ್ತಾ? ಇಲ್ಲ. ನನ್ನ ಮಗಳು. ನಿನ್ ಪ್ಯಾಟೆ ಚಿಲ್ರೆ ಬುದ್ಧಿ ಏನಾದ್ರು ತೋರ್ದೆ, ನಿನ್ ಬೋಟಿ ಕಲಿಜಿ ಎಲ್ಲ ತೆಗೆದು ನಿನ್ ಕೈ ಕೊಟ್ಬಿಡ್ತೀನಿ ನೀವು ಸಾರು. ಅಯ್ಯಪ್ಪ, ದಯವಿಟ್ಟು ಕ್ಷಮಿಸ್ಬಿಡಣ, ಬೇರೆ ಯಾರು ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಸ್ಪೆಷಲ್ ಕಾಫಿ ಯಜಮಾನ್ರೆ, ನಿಮ್ಗೂ ಸ್ಪೆಷಲ್. ಅಯ್ಯಯ್ಯೋ, ಯಾಕ್ಲ ಇಟ್ಟತ್ತು?
ಯಜಮಾನ್ರೆ ಲೇಟ್ ಆಗ್ತಂದ್ರೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ತಿಳ್ಕೊಂತಾರೆ ಗಿರಾಕಿಗಳು. ಓ ಹಂಗ? ಒಳ್ಳೆ ಯಜಮಾನ್ರು, ಹೋಟ್ಲಾಗೆ ಹುಟ್ಟಿದೀರಾ ಹೋಟ್ಲಾಗೆ ಬೆಳೆದಿದ್ದೀರಾ ಅಷ್ಟು ಗೊತ್ತಿಲ್ಲ ಮ್ಯಾಕೆ. ಎಲ್ಲ ಬಾಯಿ ಮುಂದಾಗ ಹುಟ್ಟಿರ್ಬೇಕು. ಏ ಕರಿ ಟೋಜರು, ಏನ್ ಹಂಗ ಯೋಚನೆ ಮಾಡ್ತೀಯ? ಮೊದ್ಲು ಕಾಫಿ ಕೊಡಿ, ಆಮೇಲೆ ಕಾಸು ಕೊಡುವೆ. ಅಯ್ಯೋಯ್ಯೋ, ಕುಡಿಬೇಡ ಕುಡಿಬೇಡ, ಲೇ ಕರಿ ಹಾಕುಂಟ ಬರ್ರ ಇಲ್ಲಿ. ಏನಕ್ ಬಂದ್ರೆ ಅವನೆಲ್ಲ ಕರಿಯಾ? ಇದಕ್ಕೆ ನನ್ ಮಕ್ಳ, ನನ್ ಹೋಟ್ಲಲ್ಲಿ ಬಿಟ್ಟಿ ಸಿಗ್ತದೆ ಅಂತ ಚೆನ್ನಾಗಿ ತಿನ್ಬಿಡೋದು, ಹೋಗಿ ತಿಪ್ಪೆ ಭರ್ತಿ ಮಾಡ್ಬಿಡೋದು. ಲೇ ಕಾಫಿಗೆ ಇಷ್ಟೊಂದು ಸಕ್ಕರೆ ಊದಿದ್ರಲ್ಲ, ನಾನೇನ್ ಈ ಊರಲ್ಲಿ ಒಕ್ಕಲ್ತನ ಮಾಡ್ಬೇಕು ಇಲ್ಲ ಗುಡ್ಸ್ಗುಂಡ ಹತ್ರ ಆಗ್ಬೇಕು ಹೇಳು. ಇಸ್ಕಳ್ಳ ಇಸ್ಕಳ್ಳ ಕಾಫಿಯಾ? ಇವೆಲ್ಲೂ ಒಳಗ್ ತಗೊಂಡೋಗಿ ಸಕ್ಕರೆ ಹಾಲು ಕಮ್ಮಿ ಇರು, ಆರ್ಡನರಿ ಕಾಫಿ ತಗೊಂಬ. ಡಾಕಣ ಎಂಜಲು, ಇಲ್ಲಿ ಬೇರೆ ಯಾವ ಗಿರಾಕಿನ ನೋಡಿಲ್ಲ, ಅದಕ್ಕೆ ಕುತ್ಕೊಳ್ಳ ಸಾಕು. ಸಕ್ಕರೆ ಜಾಸ್ತಿ ತಿಂದ್ರೆ ಸಕ್ಕರೆ ಕಾಯಿಲೆ ಬರ್ತದೆ. ಲೇ ಹಳೆ ಬೇವರ್ಸಿ ಓಸಿತಿ ನೀವು ಯಾವಾಗಲೂ ನಾಚಿಕಲ್ವಾ? ಬಾಬಾ ತಿಪ್ಪೆ ಮೇಲೆ ಹೋಗಿದ್ದೆ ಬಿಡಿತಾರ ಅಂತ ಹೋಗಿದ್ದೆ. ಇವ್ನ ಯಾರು ನಿನ್ನಂಗ್ ದಿಕ್ಕು ತೆಸಲ್ ಬೇವರ್ಸಿ ಕ್ಯಾಮೆ ನೋಡೋಗು. ಹತ್ ಪೈಸ ದುಡಿಯೋ ಯೋಗ್ತಿಲ್ಲ, ಗಣೇಶ್ ಬಿಡಿಬೇಕು. ಡಾಕಣ ಏನೇ ಅದು ನನ್ನ ವ್ಯವಸ್ಥೆ ನೋಡೋ, ನಿನ್ ವ್ಯವಸ್ಥೆ ಎಲ್ಲ ಆಯ್ತದೆ, ಅದಕ್ ದುಡ್ಡು ಕೊಡ್ಬೇಕು. ನನ್ ರೂಮ್ ಬಾಡಿಗೆ 400 ರೂಪಾಯಿ, ದಿನ ನನ್ನ ಹೋಟ್ಲಿಗೆ ಊಟಕ್ ಬರ್ಬೇಕು ನಿನ್ ಗೊತ್ತಾಯ್ತಾ? ಒಟ್ಟು 800 ರೂಪಾಯಿ ಕೊಟ್ರೆ ನೋಡೋ ಬೀಗದ ಕೈ ಇಲ್ಲದೆ ಲಪ್ ಅಂತ ನಿನ್ ಕೊಟ್ಬಿಡ್ತೀನಿ. ಮಮ್ಮಿ ನಾನು ಅನಾಥ, 4 ಜನರ ಸಮಕ್ ಬದುಕ್ಬೇಕು ಅಂತ ಊರ್ ಬಿಟ್ಟು ಊರಿಗೆ ಬಂದಿದ್ದೀನಿ, ದಯವಿಟ್ಟು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಹೋಗ್ಲಿ, ನಮ್ ಕಂಜೂಸ್ ಕಾಳನ್ ಕಡೆನು ಅಂತೀಯ, ಒಂದ್ 5.5 ರೂಪಾಯಿ ಇಡ್ಕೊಂಡ್ ಕೊಡು. 5.5 ರೂಪಾಯ ಅದನ್ನು ಸೇರ್ಸಿ ಕೊಟ್ಬಿಡ್ತೀನಿ ತಗೊಳ್ಳಿ ಸಮಯ. ಅಷ್ಟು ಮಾಡು. ಏ ಕರಿಯಾ, ಏನ್ ಬಾವಾ ಬಾಲ ಇಲ್ಲಿ, ನಮ್ಮ ಅಂಗಡಿ ಮನೆ ಖಾಲಿ ಅದಲ್ಲ, ಅದನ್ನ ಬೀಗ ತೆಗೆದವ್ರಿಗ್ ತೋರು. ಲೇ ಹಂಗೆ ಆ ಕಾಪಿ ದುಡ್ಡುವೆ, ಈ ಸಾಮಾನು ಹೊತ್ಕೊಂಬಂದಿದ್ ಕೂಲಿ ಎರಡನ್ನು ವಸೂಲ್ ಮಾಡು. ಬಿಡಿ ಅಣ್ಣ. ಏನಣ್ಣ ಇಲ್ಲಿ ಈ ಡಾಕು ಮಂಗಲ್ ಸಿಂಗ್, ನಿಂಗೇನಾಗ್ಬೇಕು? ಏ ನಮ್ಮ ಅಕ್ಕನ ಗಂಡ ಬಾಳ ಕಂಜೂಸ್ ಅಲ್ವೇ, ಯಾಕಸ್ ಮಕ್ಕಿ ಸಾಗರ ಮೇಲೆ 10 ಪೈಸೆ ಬಿದ್ದು ತಗಿಯೋನು. ದುಡ್ಡು ಕೊಟ್ಟು ನಿಮ್ ಸಾಮಾನು ಹೊತ್ಕೊಂಬಂದಾಗ್ಲೇ ಗೊತ್ತಾಗ್ಲಿಲ್ವಾ? ಅದು ಸರಿ ಅನ್ನು, ಬ್ಯಾರೆ ಯಾರಿಗೂ ಕೊಡೋದ್ ಬೇಡ, ತಾನಾದ್ರೂ ಒಳ್ಳೆ ಬಟ್ಟೆ ಹಾಕೊಳ್ಳೋದ್ ಬೇಡ್ವಾ? ಬರೀ ಚಡ್ಡಿ ಬನಿನಲ್ಲೇ ಇದಾನೆ. ಈಗ್ಲಾದ್ರೂ ಎಷ್ಟು ವಾಸಿ, ಮೊದ್ಲು ಬರೀ ಪುಟ್ಕೋಸಿಲೆ ಇರ್ತಿದ್ದ. ಅರೆ ಶಿವನಳ್ಳಿ ಹ್ಯಾಂಡ್ ಪಾಸ್ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಎತ್ತಿನ ಗಾಡಿ ಓಡಿಸ್ತಂಗ್ ಓಡಿಸ್ತಾನಲ್ಲಪ್ಪ ಇವ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ. ಏನಪ್ಪ ಶಿವನಳ್ಳಿಗೆ ಯಾಕೆ ಹೋಗ್ಬೇಕು? ನಡ್ಕೊಂಡು ಹೋಗ್ಬೇಕು. ಅದ್ ಗೊತ್ತಯ್ಯ, ಇನ್ನೇನ್ ನಿಮ್ಮ ಮಳಿಗೆ ಫ್ಲೈಟ್ ಹೋಗತ್ತೆ, ಯಾವ ಕಡೆ ಹೋಗ್ಬೇಕು ಅಂದೆ. ಓ ಹಂಗ, ಈ ದಾರಿ ಹಿಡ್ಕೊಳ್ಳಿ, ಅದೇ ಕರ್ಕೊಂಡು ಹೋಗ್ಬಿಡ್ತದೆ. ಒಳ್ಳೆ ಕಿರಿಕ್ ಸಹವಾಸ. ಶಿವನಳ್ಳಿಗೆ ಯಾಕೆ ಬಂದ್ರೆ? ನಮ್ಗೆ ಪರಿಚಯ ತಿಳಿದಾರೆ. ಯಾಕೆ? ಯಾಕೂ ಇಲ್ಲ, ಹಿಂಗೆ ಮೊನ್ನೆ ಯಾರೋ ಬಂದ್ಬಿಟ್ಟು ಒಂದ್ 4-5 ಮನೆ ದೋಚ್ಕೊಂಡು ಹೋಗ್ಬಿಟ್ರು. ಅದಕ್ಕೆ ನನ್ನ ನೇನ್ ಕಳ್ಳ ಅಂತ ತಿಳ್ಕೊಂಡಿದ್ಯಾ ನಿನ್ನ ಅಜ್ಜಿ? ಚಚ ನೀವಲ್ಲ, ಅವತ್ ಬಂದಿದ್ರೆ ಕೇಳ್ದೆ, ನೀವ್ ಹೋಗಿ. ಒಳ್ಳೆ ತಲಾಟೆ ಸವಾಸ ಆಯ್ತಲ್ಲ. ಸ್ವಾಮಿ ಸ್ವಾಮಿ ಸ್ವಾಮಿ.
ಇಲ್ಲಿ ಶ್ರೀನಿವಾಸನ್ ಅವ್ರ ಮನೆ ಎಲ್ಲಿ ಬರುತ್ತೆ? ಇದೆ, ಯಾರು ಬೇಕಾಗಿತ್ತು? ನಾನು ಅವ್ರ ಮಗ ಕುಮಾರನ್ ಫ್ರೆಂಡ್. ಲೇ ಕುಮಾರ, ನಿನ್ ಸ್ನೇಹಿತರು ಯಾರೋ ಬಂದಿದ್ರೆ ನೋಡಪ್ಪ. ಎಲ್ಲಿಂದ ಬರ್ತಿದ್ದೀರಿ? ಮೈಸೂರಿಂದ ಸರ್. ಮಳೆ ಎಲ್ಲ ಆಗಿದೆಯಾ? ಮಳೆ ಎಲ್ಲ ಚೆನ್ನಾಗಿದೆ. ಏ ರಮೇಶ, ಯಾವಾಗ ಬಂದ್ಯಾ? ನೋಡೋ ಗೊತ್ತಾಗಲ್ಲ, ಈಗ ತಾನೆ ಬರ್ತಿದ್ದೀನಿ. ಅಪ್ಪ, ಇವ್ ನನ್ನ ಫ್ರೆಂಡು, ನನ್ನ ಕ್ಲಾಸ್ಮೇಟು, ಹಾಸ್ಟ್ಲ್ಮೇಟು ಎಲ್ಲ. ಏಯ್, ನಮ್ಮಪ್ಪ ಕಣೋ. ನಮಸ್ಕಾರ. ಇರ್ಲಿ ಇರ್ಲಿ ಕುಮಾರ, ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇರ್ತೀಯ, ಅಲ್ಲಿ ಒಳಗೆ ಕರ್ಕೊಂಡು ಹೋಗ್ತೀಯಾ? ಕರ್ಕೊಂಡು ಹೋಗ್ತೀನಪ್ಪ. ಓಹೋ, ಮನೆ ತುಂಬಾ ಚೆನ್ನಾಗಿದೆಪ್ಪ. ಸರಿ, ಇದೇನೇ ಸಡನ್ ಎಂಟ್ರಿ? ಮನೆ ತಪ್ಪಿಸ್ಕೊಂಡು ಬಂದಿದ್ಯಾ? ನಿಂಗೆ ಯಾಕೆ ಗೊತ್ತಾಯ್ತು? ತಮಾಷೆ ಕೇಳಿದೆ, ನಿಜವಾಗ್ಲು ಕದ್ ಬಂದಿದ್ಯಾ? ನಿನ್ ನಾಣೆಗು. ಯಾಕೆ? ಅದೊಂದು ದೊಡ್ಡ ಕತೆ. ನಮ್ಮಮ್ಮ ಮದ್ವೆ ಮಾಡ್ಕೊ ಮದ್ವೆ ಮಾಡ್ಕೊ ಅಂತ ಹಠ ಹಿಡಿದ್ಬಿಟ್ಟಿದ್ದಾಳೆ. ಅವ್ಳಿಗೆ ಹೇಳ್ದೆ ಕೇಳಿದೆ ಇಲ್ಲಿ ಓಡ್ ಬಂದ್ಬಿಟ್ಟಿದ್ದೀನಿ ನೋಡು. ಅಲ್ಲಯ್ಯ, ಎಲ್ಲರೂ ಮದ್ವೆ ಮಾಡಿ ಮದ್ವೆ ಮಾಡಿ ಅಂತ ಅಪ್ಪ ಅಮ್ಮ ನಿಂದೆ ಬೀಳ್ತಾರೆ. ನೀನ್ ನೋಡಿದ್ರೆ ತಪ್ಪಿಸ್ಕೊಂಡ್ ಬಂದಿದ್ಯಲ್ಲ. ಆ ಹುಡುಗಿ ಹೇಗಿದ್ದಾಳೆ ಗೊತ್ತಾ? ಹೇಗಿದ್ದಾಳೆ? ನೀನೇನಾದ್ರೂ ನೋಡ್ಬಿಟ್ರೆ ನಿನ್ನ ಕೊಳ್ಳೆಗಾಲ ಕರ್ಕೊಂಡೋಗಿ ಯಂತ್ರ ಕಟ್ಟಿಸ್ಬೇಕಾತೆ. ಅಷ್ಟೆಡ್ದಾಗಿದ್ದಾಳ? ಹಗಲೊತ್ತಲ್ಲೇ ಕಾಣಲ್ಲ ಅಂತೀನಿ. ಹೌದಾ? ಬೇಡ ಬಿಡು, ಹಗಲೊತ್ತಲ್ಲೇ ಕಾಣೋದಿಲ್ಲ ಅಂದ್ಮೇಲೆ ಇನ್ ರಾತ್ರಿ ಹೊತ್ತೋಗಿ ಏನ್ ಮಾಡ್ತೀಯಾ? ಅಂತೂ ಯಾರ ತಂಟೆ ತಕರಲ್ದೆ ಹಳ್ಳಿಲಿ ಆರಾಮಾಗಿದ್ಯಾ? ನೀನೇನ ಹೇಳ, ಹಳ್ಳಿ ಜೀವನನೇ ಜೀವನ ಕಣ. ಏನು ಇದ್ದಕ್ಕಿದ್ದಂಗೆ ಹಳ್ಳಿ ಜನನ ಜೀವನನ ಭಾರಿ ಹೊಗಳ್ತಾ ಇದ್ಯಾ? ಬರ್ತಾ ಯಾರನ್ನಾದ್ರೂ ನೋಡಿದ್ಯಾ? ಒನಮ್ಮ, ಒಂದ್ ಬೊಂಬಾಟ್ ಶಿಕಾರ್ ನೋಡ್ದೆ. ಯಾರೋದು ಅದು? ರಮೇಶ, ನನ್ನ ತಂಗಿ ಕಾವೇರಿ, ನನ್ನ ಫ್ರೆಂಡ್ ರಮೇಶ ಕಣಮ್ಮ. ನಮಸ್ಕಾರ ದೇವ್ರು. ಯಾವ್ರು? ನಗುವಿನಲ್ಲಿ ಹೇಳಿ. ಸಾರ್ಥಕ ಆಯ್ತು. ನಿಮ್ಮಂತವ್ರ ದಿನಕ್ ನಾಲ್ಕ್ ಗಿರಾಕಿ ನಮ್ ಹೋಟ್ಲಿಗ್ ಬಂದ್ಬಿಟ್ರೆ ಸಾಕು. ಯಾಕೆ ಯಾಕೆ ಅಂತ ಕೇಳ್ತಾ ಇದೀರಲ್ಲ, ಹತ್ತು ಜನ ತಿನ್ನೋದ್ನ ಒಬ್ರೇ ತಿಂತಾ ಇದೀರಲ್ಲ, ಉದ್ದಾರ ಆದಂಗೆ. ಲೇ ಗುಂಡಾ, ಯಜಮಾನ್ರಿಗೆ ಏನೇನ್ ಬೇಕು ತಂದ್ಕೊಡೋ ಗುಂಡಾ. ಬೇರೆ ಏನೈತ್ಲ? ಸದ್ಯಕ್ಕೆ ನಾನು ನಮ್ಮ ಬಟ್ಟ ಇಬ್ರೆ. ಅದಾದ್ಮೇಲೆ ನೋಡ್ಕೊತೀನಿ. ಮೊದ್ಲು ಕಾಲ ಬತ್ತಗವ. ಇವನ್ ಯಾವನಿ? ಅಯ್ಯಯ್ಯೋ, ಯಾಕೆ ದೇವ್ರು ಅಳ್ತಾ ಇದ್ದೀರಾ? ಕಾರ ಗಿರ ಏನಾರ ಜಾಸ್ತಿ ಆಗೋಯ್ತಾ? ಲೇ ಗುಡ್ಡ, ಲೇ ಗುಡ್ಡ, ಬಾರಲಿ ಬಡ್ಕಂಡೆ ನನ್ನ ಮಕ್ಳ. ನಿನ್ಗೂ ಆ ಕರಿಗೂ ಮೆಣಸಿನ್ಕಾಯಿ ಹಾಕ್ಬೇಡಿ ಖಾರ ಬಾತ್ಗೆ ಅಂತ. ಅಯ್ಯೋ, ಮೆಣಸಿನ್ಕಾಯಿ ಹಾಕಿಲ್ಲ ಯಜಮಾನ್ರೆ. ಯಾಕೆ ಹಾಕಿಲ್ಲ? ಮೆಣಸಿನ್ಕಾಯಿ ಇದ್ರೆ ತಾನೇ ಹಾಕತ್ತೆ. ನಗುಡಲ್ಲಿ ದೇವ್ರು, ಯಾವಾಗ್ಲೂ ನಗ್ತಾ ಇರೋದ್ ಬಿಟ್ಟು ಯಾಕಪ್ಪ ಹಿಂಗ್ ಹೇಳ್ತಾ ಇದ್ದೀರಾ? ಕಾಸಿಲ್ಲ. ಕಾಸಿಲ್ವಾ? ಕಾಸಿಲ್ವಾ? ಅಯ್ಯೋ, ಬಿಕ್ನಾಸಿ ನನ್ ಮಗನ್ ತಂದು ಬೇವರ್ಸಿ ನನ್ ಮಗನ್ ತಗೊಂಬಂದು ತಿಂದ್ಬಿಟ್ಟು ಕಾಸಿಲ್ಲ ಅಂತೀಯ? ಏನೈತೆ ತಗೊಂಬನ್ನಿ ಅಂತೀಯ? ನನ್ನ ಮಗನೇ ಏಯ್, ಜಾಡ್ಸಿ ಒದ್ಬಿಟ್ರೆ ಗ್ವಾಡೆ ಗಂಟೆ ಬಿಡ್ಬೇಕು. ಯಾರು ಯಾರು ಅಂತೀಯ? ಅಯ್ಯೋ, ನನ್ನ ಮಗನೇ ಪಾರ್ಲ ಗುಡ್ಡ. ಏನೈತ್ ನೋಡ್ಲಾದ್ರಾಗೆ? ಹೊಸ್ಬಟ್ಟೆ ಗೌರಿಗಾಯ್ತದ್ ಬಿಡಿ. ಗೌರಕ್ಕ ಅಂದ್ರೆ ನೀನ್ ನಾಲ್ಗೆ ಸೇರೈತದ? ಕ್ಯಾಮೆರಾ ನೋಡೋ. ಹ್ಮ್, ಟೈಲರ್ ಯಾವ ಬೋಳಿ ಮಗನ? ಅವನು ನನ್ನ ಮರ್ಯಾದೆ ಇಲ್ದೆ ಕರೀತಾರ ಅವನು? ಎರಡ್ ಕಸಿ ಬರಲಿ. ಏಂಟ ಕಪ್ಪಣ್ಣ ಈ ಬಟ್ಟೆಲಿ? ನನ್ ಮಗಳಿಗೆ ನಾಲ್ಕ್ ಲಂಗ ನಾಲ್ಕ್ ಬ್ಲೌಸ್ ಹೊಲ್ದು ಬಿಡಪ್ಪ. ನಾಲ್ಕೆ ಲಂಗ ನಾಲ್ಕೆ ಬ್ಲೌಸ್? ಯಾಕೆ ನಿನ್ ಹೋಟ್ಲಲ್ಲಿ ಕೆಲಸ ಮಾಡೋರ್ಗೆಲ್ಲ ಹೊಲ್ದು ಬಿಡ್ತೀನಿ ತಗ. ನಂಗೂ ಸೇರ್ಸ್ ಹೊಲ್ದು ಬಿಡು. ತಗದು ಕೊಟ್ಟ ಅಂದ್ರೆ ಪಕ್ಕೆ ಅಲ್ಪಲ್ಲ ಪಂಗ್ಲಸ್ಕೊಂಡ್ಬಿಡ್ಬೇಕು. ನಿನ್ ಬಟ್ಟೆಗೆ ಅಳತೆ ತಗೊಂಡು ಹೋದ್ರೇನೆ ಚೆನ್ನಾಗಿರುತ್ತೆ. ನಿನ್ ಅಳತೆ ಗಿಟ್ಟೆ ಎಲ್ಲ ಪ್ಯಾಟಲ್ ಇಟ್ಕೋ, ಇಲ್ಲಿ ನಾನು ಹೇಳ್ದಂಗೆ ಹೊಲಿಬೇಕು. ನೋಡೋ, ನನಗಿಂತ ಒಂದ್ ಇಂಚ್ ಕಮ್ಮಿ ಇಟ್ಟು ಹೊಲ್ದು ಬಿಟ್ರೆ ನನ್ ಮಗಳಿಗೆ ಕರೆಕ್ಟ್ ಆಯ್ತದೆ. ಅಪ್ಪ, ಅಳತೆ ತಗೊಂಡೆ ಹೊಲಿಲಿ. ಏಯ್, ಬಾಯ್ ಬಿಟ್ರೆ ಅಲ್ಲು ಉದುರಿಸ್ಬಿಡ್ತೀನಿ. ಓಕೆ ಅಲ್ಲ ಒಳಿಕೆ. ಹ್ಮ್, ಕಡೆ ಏ ಕುಪ್ಪ.
ಬಟ್ಟೆ ಹೊಲ್ದ್ರೆ ದುಡ್ಡು ಕೊಡೋ ನಾನು, ನಾನು ಹೇಳ್ದಂಗ್ ಹೊಲ್ದ್ರೆ ಬಚಾವಾದೆ, ಅಳತೆ ಗಿಳತೆ ಅಂತ ಏನಾರ ಬಾಲ ಬಿಸ್ದೆ ಇದೇ ಕತ್ರಿಲಿ ನೀನ್ ಬಾಲ ಕತ್ತರಿಸ್ಬಿಡ್ತೀನಿ. ಓದ್ತಾರು ಅಳತೆ ಇಲ್ದೆ ಹೆಂಗ್ ಒಲಿಯೋದು? ಯಾವ ಯಾವ್ದು ಯಾವ್ಯಾವ ಸೈಜ್ ಒಲಿಬೇಕೋ ಹೆಂಗೋ. ಸಂಕೋಚ ಪಟ್ಕೋಬೇಡಿ ರಮೇಶು, ನನ್ನ ಮಗಳು ಮಾಡಿರೋ ಅಡುಗೆ ಹೇಗಿದೆಯೋ ಏನೋ ತುಂಬ ಚೆನ್ನಾಗಿದೆ. ಅದಕ್ಕೆಲ್ವ ದೊಡ್ಡವ್ರು ಹೇಳಿರೋದು, ಬಡವ್ರ ಮನೆ ಊಟ ಚಂದ, ಬಲ್ಲಿದ್ರ ಮನೆ ನೋಟ ಚಂದ ಅಂತ. ಹೌದೌದು, ಬಿಟ್ಟಿ ಕೂಳು ಸಿಕ್ಕಿದ್ರೆ ಎಲ್ಲರೂ ಹೀಗೆ ಹೇಳೋದು. ಕಾವೇರಿ, ತುಪ್ಪ ಹಾಕೋದೆ ಮರೆತ್ಬಿಟ್ಟಿಲ್ಲಮ್ಮ. ಅಯ್ಯೋ ಬಾಬಾ ಹಾಕು, ನಾನು ಸ್ವಲ್ಪ ಹಾಕಮ್ಮ. ಇರಪ್ಪ ನೀ ತುಪ್ಪ ತಿನ್ಬಾರ್ದು, ತುಪ್ಪ ತಿಂದ್ರೆ ಕೊಬ್ಬೆಚ್ಚಾಗುತ್ತೆ. ಏನ್ ಮಾಡ್ತಾ ಇದ್ದೀರಿ? ನೋಡ್ತಾ ಇದ್ದೀನಿ. ಅಲ್ಲ ಏನ್ ಕೆಲಸ ಮಾಡ್ಕೊಂಡಿದ್ದೀರಿ ಅಂತ ಕೇಳಿದೆ. ಈಗ ತಾನೇ ಅಪ್ಲಿಕೇಶನ್ ಹಾಕಿದ್ದೀನಿ, ಏನಾಗುತ್ತೋ ನೋಡ್ಬೇಕು. ಇಲ್ಲ ಸರ್, ನಾನು ಎಲ್ ಐ ಸಿಲಿ ಫೀಲ್ಡ್ ಆಫೀಸರ್. ಫೀಲ್ಡ್ ಆಫೀಸರ್? ಹಾ. ಯಾಕೆ ಏನೇನು ಮಾತಾಡ್ತಾ ಇದ್ದೀರಾ? ನಿಮ್ ಟ್ರೀಟ್ಮೆಂಟು ನನ್ನ ಬಾಯಿ ಮನ್ಸು ಎರಡು ಕಟ್ಟಾಗ್ಬಿಟ್ಟಿದೆ. ತುಂಬಾ ತೊಂದರೆ ತಗೊಂತ ಇದ್ದೀರಾ? ಹಾಗೇನಿಲ್ಲ, ಇನ್ನೇನಾದ್ರೂ ಬೇಕಾಗಿತ್ತ? ನಾನು ಕೇಳೋದನ್ನ ನಿಮ್ ಕೇಳಿ ಕೊಡಕ್ಕಾಗತ್ತ? ರಮೇಶ್ಗೂ ಕೊಡಮ್ಮ. ಸರಿಪ್ಪ. ನೀವಾ? ಕಾಫಿ. ಥ್ಯಾಂಕ್ಸ್. ಟೀ ತುಂಬಾ ಚೆನ್ನಾಗಿದೆ. ಅದು ಟೀ ಅಲ್ಲ, ಕಾಫಿ. ಓ ಬನ್ನಿ ಬನ್ನಿ ಕೂತ್ಕೊಳ್ಳಿ. ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ರ? ಓ ಒಳ್ಳೆ ನಿದ್ರೆ ಮಾಡಿದೆ. ನಿಮ್ಮ ಸಿಟಿ ತರ ಇಲ್ಲಿ ಫ್ಯಾನಿಗೇನು ಏನು ಇಲ್ಲ. ಏನಿಲ್ಲದೆ ಇದ್ರು ಒಳ್ಳೆ ಹೃದಯ ಇದೆಯಲ್ಲ. ನನ್ಗೆ ಹಳ್ಳಿ ಜನ ಅವ್ರ ಟ್ರೀಟ್ಮೆಂಟ್ ಅಂದ್ರೆ ತುಂಬಾ ಇಷ್ಟ. ಸಿಟಿ ಜನ ಇದನ್ನ ಟ್ರೀಟ್ಮೆಂಟ್ ಅಂತಾರೆ, ನಾವಿದನ್ನ ಕರ್ತವ್ಯ ಅನ್ಕೋತೀವಿ. ಹೇಳಿ ಹೇಳಿ, ಸ್ನಾನ ಮಾಡಿ. ಇಲ್ಲ, ಮೊದಲು ನಿಮ್ಮ ಹಳ್ಳಿನೆಲ್ಲ ಸುತ್ತಾಡ್ಕೊಂಡ್ ಬರೋಣ ಅಂತ. ಸ್ನಾನ ಮಾಡಿ ತಿಂಡಿ ತಿನ್ಕೊಂಡು ಹೋಗು. ನಮ್ಮ ಹಳ್ಳಿನೆಲ್ಲ ರೌಂಡ್ ಹೊಡಿಬೇಕಾದ್ರೆ ಶಕ್ತಿ ಬೇಕು. ಏನ್ ಬಾರಿ ಊರ ನಿಮ್ದು? ಹೂನಪ್ಪ ಬಾರಿ ಊರು, ದೊಡ್ಡ ಶಿವನಹಳ್ಳಿ, ಗುಡಾಡದಂತ ಊರು. ನೀರಿಗೆ ಬಂದಿದ್ರ? ಇಷ್ಟು ದೂರದಿಂದ ನೀರ್ ಹೊತ್ಕೊಂಡು ಹೋಗ್ತಿರಲ್ಲ, ನಿಮ್ಗೆ ಆಯಾಸ ಆಗಲ್ವಾ? ನನ್ ಜೊತೆ ಮಾತಾಡಲ್ವಾ? ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಆಯ್ತು, ಇಷ್ಟಾನೂ ಆಯ್ತು. ನಾನ್ ನಿಮ್ಗೆ ಇಷ್ಟ ಆಗ್ಲಿಲ್ವಾ? ನಾಚಿಕೆನಾ? ಕಾವೇರಿ ಒಂದ್ ನಿಮಿಷ ನಿಂತ್ಕೊಳ್ಳಿ. ಕಾವೇರಿ, ಈ ಬಿಂದಿಗೆಲ್ಲಿರೋ ನೀರೇ ನಾನು ಅಂತ ತಿಳ್ಕೊಳ್ಳಿ. ನಿಮಗೆ ನನ್ನ ಮೇಲೆ ಇಷ್ಟ ಇದ್ರೆ ಈ ನೀರನ್ನು ತಗೊಂಡು ಹೋಗಿ, ಇಲ್ಲಾಂತಂದ್ರೆ ಇಲ್ಲೇ ಚೆಲ್ಬಿಡಿ.
ಅಪ್ಪ ರಮೇಶ ಊರು ಹೊರಟಿದ್ದಾನೆ. ಸರ್ ನಾನು ಬರ್ತೀನಿ. ಇನ್ನೊಂದು ಎರಡು ಸಹಿತ ಹೋಗ್ಬೋದಾಯ್ತಲ್ಲ. ಇಲ್ಲ ಊರಲ್ಲಿ ಸ್ವಲ್ಪ ಕೆಲಸ ಇದೆ, ಮತ್ತೆ ಬರ್ತೀನಿ. ಖಂಡಿತ ಬರಬೇಕು. ಖಂಡಿತವಾಗಿ ಕುಮಾರ, ಕರ್ಕೊಂಡು ಹೋಗಿ ಬಸ್ ಹತ್ತಿ ಬರಯ್ಯ. ಸರಿಪ್ಪ, ಸುಟ್ಕೇಸ್ ಕೊಡ. ನಮಸ್ಕಾರ. ಆಮೇಲೆ ಇನ್ನೇನ ಸಮಾಚಾರ? ಲೇ, ಬಂದಾಗ್ಲಿಂದ ನನ್ನ ಕಥೆನೆ ಹೇಳ್ತಾ ಇದ್ದೀನಿ. ನಿನ್ ಕಥೆನೂ ಸ್ವಲ್ಪ ಹೇಳು. ನನ್ನ ಕತೆ ಏನೋ, ಓದ್ತಿದ್ದಾಗ ನಿನಗೆ ಕೆಲಸ ಸಿಕ್ಬಿಡ್ತು. ನಂದು ಹೀಗೆ ನಡೀತಾ ಇದೆ. ಮದುವೆ ಬಗ್ಗೆ ಯೋಚನೆ ಮಾಡಲಿಲ್ವಾ? ಈಗ ನನ್ನ ಮದುವೆಗೆ ಆಸೆ ಪಟ್ಟರೆ ಹೇಗಿರುತ್ತೆ ಅಂದ್ರೆ, ಹ್ಞೂ ಅನ್ನೋಕ್ಕೂ ಉಸಿರಿಲ್ಲ, ಊರ್ಗೌಡ್ರ ಮಗಳೇ ಬೇಕು ಅಂತ ಆಗಿರುತ್ತೆ. ಮೊದಲು ನನ್ನ ತಂಗಿ ಮದುವೆ ಆಗ್ಲಿ, ಆಮೇಲೆ ನೋಡೋಣ. ಎಲ್ಲಿಗಾದ್ರೂ ಪ್ರಪೋಸಲ್ಸ್ ಇದೆಯಾ? ಇಲ್ಲ ಕಣ, ಅಂಥವ್ರು ಯಾರು ಬರಲಿಲ್ಲ. ಇಫ್ ಯು ಡೋಂಟ್ ಮೈಂಡ್, ನಾನೊಂದು ಮಾತು ಕೇಳ? ಕೇಳೋ. ಏನು ವಿಷಯ? ನೀವೆಲ್ಲ ಒಪ್ಪೋದಾದ್ರೆ ನಿನ್ನ ತಂಗಿ ನಾನು ಮದುವೆ ಮಾಡ್ಕೋತೀನಿ. ಏನು ತಮಾಷೆ ಮಾಡ್ತಿದ್ಯೇನೋ? ಇದರಲ್ಲಿ ಎಂತ ತಮಾಷೆನೋ? ನೀನು ಕೊಡೋದು ನನಗೆ ಒಪ್ಪಿಗೆನೆ. ನಮ್ಮ ತಂದೆನೂ ಒಪ್ಕೋತಾರೆ, ಆದರೆ ವರದಕ್ಷಿಣೆ ಕೊಡೋ ಶಕ್ತಿ ನಮಗಿಲ್ಲ. ಲವ್, ನಿನ್ನ ವರದಕ್ಷಿಣೆ ಯಾರಿಗೋ ಬೇಕು. ಹೇಗಾದರೂ ಮಾಡಿ ನಿಮ್ಮ ಅಪ್ಪನ ಒಪ್ಪಿಸು, ಉಳಿದಿದ್ದು ನಾನು ನೋಡ್ಕೋತೀನಿ. ಏನೈತೆ? ಮೀನ್ಗಳು. ಅವಾಗ ನಿನ್ ಕಂಡ ಪ್ರೀತಿ ಜಾಸ್ತಿ. ಅಲ್ಲೋಡು. ಲೇ, ಅದೇನ್ ಕಲ್ಲು ಅನ್ಕೊಂಡಿದ್ಯಾ ಇಲ್ಲ ಪೇಟೆ ನಮ್ಮನ್ನ ಮೈ ಅನ್ಕೊಂಡಿದ್ಯಾ? ಅಲ್ಲ, ಅವನ್ ಒಂದಿನ ಇದ್ದಿದ್ದಕ್ಕೆ ಹಿಂಗ್ ಮಾಡ್ಬಿಟ್ಟು ಹೋಗ್ತವನಲ್ಲ, ಇನ್ನೊಂದ್ ವಾರ ಇದ್ದಿದ್ರೆ ಏನಾದ್ರೂ ಮಾಡಿ ಕೈ ಕೊಟ್ಟು ಹೋಗಿರೋನು. ಕೈ ಕೊಟ್ಟಿದ್ನ, ಕೈಗೆ ಕೊಟ್ಟು ಹೋಗ್ತಿದ್ನ. ಬಸ್ ಹತ್ತು ಬಂದ್ಯಾಪ್ಪ? ಹೌದಪ್ಪ. ಏನಂದ್ರೆ ನಿನ್ ಸ್ನೇಹಿತರು? ಬರೀ ಸ್ನೇಹಿತರಾಗಿರೋದು ಬೇಡ, ಸಂಬಂಧಿಕರಾಗೋಣ ಅಂದ. ಅಂದ್ರೆ? ಅಪ್ಪ, ಅವನು ನಮ್ಮ ಕಾವೇರಿನ ಮದುವೆ ಆಗ್ತೀನಿ ಅಂತಿದ್ದಾನೆ. ನೀನೇನಂದೆ? ನಮ್ಮ ತಂದೆ ಒಪ್ಕೋಬೇಕು ಅಂದೆ. ನನಗೆ ಒಪ್ಪಿಗೆ ಇದೆ ಅಂತ ತಿಳಿಸು. Thank you.
ವಸಂತ ಕಾಲ ಬಂದಿದೆ ಕುಕ್ಕು ಕುಕ್ಕು ಕೋಗಿಲೆ ಮದುವೆ ಮಾಲೆ ತಂದಿದೆ ಈ ಹುಡುಗಿ ಫೋಟೋ ನೋಡಿ ಅಮ್ಮ ಮಹಾಲಕ್ಷ್ಮಿ ಇದ್ದಾಗಿದ್ದಾಳೆ ಶ್ರೀ ಸ್ವಾಮಿ ನಮಗೆ ಮಹಾಲಕ್ಷ್ಮಿನೂ ಬೇಡ ಮಾಧುರಿ ದೀಕ್ಷಿತ್ತು ಬೇಡ ಹುಡುಗಿ ಹೇಗಿದ್ದಾಳೆ ಅನ್ನೋದೆಲ್ಲ ಮುಖ್ಯ ಎಷ್ಟು ವರದಕ್ಷಿಣೆ ಕೊಡ್ತಾರೆ ಅನ್ನೋದು ಮುಖ್ಯ ಹಣಾನೇ ಮುಖ್ಯ ಅಂತೀಯಲ್ಲೇ ಮದುವೆ ಆಗ ಹುಡುಗನಿಗೆ ಏನು ಮುಖ್ಯ ಅಂತ ಯೋಚನೆ ಮಾಡೋದು ಬೇಡವಾ ನೀ ಸ್ವಲ್ಪ ಮುಚ್ಕೊಂಡು ಕೂತ್ಕೊಂಡಿರಾ ಸರಿಯಾಗಿ ಇದೆಯಲ್ಲ ಎಲ್ಲದಕ್ಕೂ ತಲೆ ಹಾಕ್ತಾರೆ ಲೇ ನಿಮ್ಮ ಅಪ್ಪನ ಹತ್ರ ವರದಕ್ಷಿಣೆ ಸ್ವಲ್ಪ ಜಾಸ್ತಿ ತಗಂಡೆ ಅಂತ ಮಾತ್ರಕ್ಕೆ ಗಂಡನ ಈ ರೀತಿ ನೆನೆ ಮಾತಾಡ್ಸೋದು ಶ್ರೀ ಚಂದ್ರಪ್ಪನವ್ರೆ ನಮ್ಮ ಅಪ್ಪ ನಿಮಗೆ ಕೊಟ್ಟಿದ್ದು ವರದಕ್ಷಿಣೆ ಅಲ್ಲ ನಿಮ್ ರೇಟು ನಮ್ಮಪ್ಪ ನಿಮ್ಮನ್ನು ಪರ್ಚೇಸ್ ಮಾಡಿ ಮೂಕ್ತರ ಹಾಕಿ ನನ್ನ ಕೈಲಿ ಕೊಟ್ಟಿದ್ದಾರೆ ನಾನು ಕೂತ್ಕೊಂಡ್ರೆ ಕೂತ್ಕೋಬೇಕು ನಿಂತ್ಕೊಂಡ್ರೆ ನಿಂತ್ಕೋಬೇಕು ಅದನ್ನ ಮೀರಿದ್ರೆ ನಿಮ್ ಗತಿ ಏನಾಗುತ್ತೆ ಗೊತ್ತು ತಾನೆ ನನಗೆ ಗೊತ್ತಿದೆ ಅವ್ರಿಗೆ ಗೊತ್ತಿಲ್ವಲ್ಲ ಪಾಪ ಏನು ಇನ್ನು ಕೂತ ಇದ್ದೀರಾ ತಗೊಂಡೋಗ್ಬೇಕು ಅಂತ ಅಪ್ಪ ಮಗನೇ ಎಲ್ಲಪ್ಪ ಹೋಗಿದ್ದೆ ಹೆಣ್ಣು ನೋಡಕ್ ಹೋಗ್ಬೇಕು ಅನ್ನೋದು ಜ್ಞಾಪಕ ಇದೆ ತಾನೆ ಏನ್ ನನ್ಗ ಇಲ್ಲ ನಿಮ್ಮ ಅಪ್ಪನಿಗೆ ನಾನ್ ಬರಲ್ಲ ಯಾಕೆ ನಿನ್ ಸೆಲೆಕ್ಷನ್ ನಂಗೆ ಇಷ್ಟ ಅಲ್ಲಮ್ಮ ನೀನ್ ಯಾರನ್ನಾದ್ರೂ ಸೆಲೆಕ್ಟ್ ಮಾಡಿದ್ಯಾ ಹೌದು ಶಿವನಳ್ಳಿಯಲ್ಲಿ ನಾನೊಂದು ಹುಡುಗಿ ನೋಡಿದ್ದೀನಿ ಮದುವೆ ಆದ್ರೆ ಆ ಹುಡುಗಿನೇ ಆಗದು ವರದಕ್ಷಿಣೆ ಎಷ್ಟು ಕೊಡ್ತಾರೆ ವರದಕ್ಷಿಣೆ ಕೊಡಿಸ್ತಿಲ್ಲ ಅವರಿಲ್ಲ ಕೊಟ್ರು ತಗೊಳ್ಳಷ್ಟು ಕಟ್ಕ ನಾನಲ್ಲ ಬೇಷ್ ಮಗನೇ ಅಂತವಳಿಗೆ ಲೈಫ್ ಕೊಡ್ಬೇಕು ಅಲ್ವ ಮುಟ್ಟಾಳ ಅಮ್ಮನೊಂದು ಮಾತು ಕೇಳೋದು ಬೇಡವೇನೋ ಅಂದ್ರೆ ಬಿಕಾರಿಗಳ ಮೇಲೆ ಹುಡುಗಿ ಸೆಲೆಕ್ಟ್ ಮಾಡಿದ್ಯಾ ಅನ್ನು ನೋಡು ಅವರು ನಾನು ಕೇಳಿದಷ್ಟು ವರದಕ್ಷಿಣೆ ಕೊಡ್ಲಿಲ್ಲ ಅಂದ್ರೆ ಆ ಹುಡುಗಿ ನನಗೆ ಒಪ್ಪಿಗೆ ಇಲ್ಲ ನಿನ್ನ ಒಪ್ಪಿಗೆ ನಂಗೆ ಬೇಕಾಗಿಲ್ಲಮ್ಮ ಅಲ್ಲಮ್ಮ ನನ್ನ ಹೆತ್ತ ತಾಯಿ ನೀನು ನನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಹಣಕ್ಕೋಸ್ಕರ ನನ್ನನ್ನೇ ಮಾರಕ ರೆಡಿ ಆಗಿದೆಯಲ್ಲಮ್ಮ ನೋಡು ಅವ್ರ ಹತ್ರ 10 ರೂಪಾಯಿ ವರದಕ್ಷಿಣೆನೂ ಬೇಡ ಅಂತ ಹೇಳಿದ್ದೀನಿ ಇದಕ್ಕೆ ನೀನು ಒಪ್ಪಿಗೆ ಇದ್ರೆ ಹೋಗು ಹೆಣ್ಣು ನೋಡು ಶಾಸ್ತ್ರೋತ್ವಾಗಿ ಮದುವೆ ಮಾಡು ಇಲ್ಲಾಂದ್ರೆ ನಾನೇ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ತಾಳಿ ಕಟ್ತೀನಿ ನಿಂತ್ಕೋ ಹೆಣ್ಣು ನೋಡಕ್ಕೆ ನಾನ್ ಬರ್ತಾ ಇದ್ದೀನಿ ಅಂತ ಅವ್ರಿಗೆ ತಿಳಿಸು ಕುಲದಲ್ಲಿ ಕೇಳ್ಯಾವುದು ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದು ಹುಟ್ಟಿ ಸಾಯುವ ಹಾಳು ಮನಸ ಮನಸನ ಮಧ್ಯ ಕೇಳ್ಯಾವುದು ನನ್ನ ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದು ಹುಟ್ಟಿ ಸಾಯುವ ಹಾಳು ಮನಸ ಮನಸನ ಮಧ್ಯ ಕೇಳ್ಯಾವುದು ಮೇಲ್ಯಾವುದು ನನ್ನ ಕರ್ತಿದ್ದ ಬಟ್ಟೆ ಒಲೆಯ ಕಳತೆ ಇಡ್ಕೊಳ್ಳಿ ಗೌರಿ ಬನ್ನಿ ಬನ್ನಿ ನಮಸ್ಕಾರ ನಮಸ್ಕಾರ ಬನ್ನಿ 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 ಬಾರೆ ಎಡಬಿಟ್ಟಿ ನಮಸ್ಕಾರಮ್ಮ ನಮಸ್ಕಾರ ಬನ್ನಿ ಬನ್ನಿ ನಿಮ್ಮ ಹಳ್ಳಿನಲ್ಲಿ ಎಲ್ಲ ಸರಿ ಆದ್ರೆ ಬಸ್ ಅನುಕೂಲನೇ ಇಲ್ವಲ್ಲ ನಿಮ್ಮ ಹತ್ರ ಕಾರ್ ಐತಲ್ಲ ಬಿಡಿ ಅಂದ್ರೆ ಏರ್ಪೋರ್ಟ್ ಇಂದ ಬಾಡಿಗೆ ಹೊಡಿ ನಿಂತರ ಅಮ್ಮವ್ರ ಗಂಡ ಅಂತ ಕಾಣಿಸುತ್ತೆ ಮಗುಗೆ ಆಡು ಗಿಡು ಬರುತ್ತೋ ಬರುತ್ತೆ ಅವಳು ನ್ಯಾಷನಲ್ ಲೆವೆಲ್ ಸಿಂಗರ್ ಅಂತ ನಿಮ್ಗೆ ಯಾಕ್ರಿ ಅದಲ್ಲ ಅವಳನ್ನ ಮದುವೆ ಮಾಡ್ಕೊಂಡು ಹೋಗ್ತಿರೋದು ಮನೇಲಿ ಸೊಸೆ ಆಗಿರಕ್ಕೆ ಕಚೇರಿ ಮಾಡ್ಸಕ್ಕಲ್ಲ ಹಾಗಂತೀಯ ಶ್ರೀನಿವಾಸನ್ ಅವರೇ ನಿಮ್ ಮಗಳು ನಮ್ಗೆ ಒಪ್ಪಿಗೆ ಆಗಿದ್ದಾಳೆ ಆದ್ರೆ ಒಂದ್ ಕಂಡೀಷನ್ ಮದುವೆ ಮಾತ್ರ ಚೆನ್ನಾಗಿ ಮಾಡ್ಕೊಡ್ಬೇಕು
ಹೆಣ್ಣು ಹೆತ್ತ ಮೇಲೆ ಅಷ್ಟು ಮಾಡ್ಕೊಡ್ತಿದ್ರೆ ಹೇಗೆ? ವಾಸಿಗೆನ ಹಳ್ಳಿದಲ್ಲಿ ಮಾಡ್ಕೊಡ್ತಿರೋ ಪಟ್ಟಣದಲ್ಲಿ ಮಾಡ್ಕೊಡ್ತಿರೋ? ಮಧ್ಯ ರಸ್ತೆಲಿ ಆಗ್ಬಹುದು. ಗಿರ್ಜಾ, ಗಿರ್ಜಾ, ಯಾಕೆ ಕಳ್ತಿದ್ಯಾ? ನಮ್ಮನ್ ಯಾರಾದ್ರೂ ಏನಾದ್ರು ಅಂದ್ರ? ಇಲ್ಲ ಕಡೆ, ನೀನ ನೆನೆಸ್ಕೊಂಡೆ ದುಃಖ ಆಯ್ತು. ನನ್ ನೆನೆಸ್ಕೊಂಡ? ಯಾಕೆ? ನೀನ್ ಮದ್ವೆ ಆಗ್ತಿರೋದು ನನ್ಗೊಂದ್ ಕಡೆ ಸಂತೋಷ, ಆದ್ರೆ ಇನ್ನೊಂದ್ ಕಡೆ ದುಃಖ. ಯಾಕೆ ಏನೇನೋ ಮಾತಾಡ್ತಿದ್ಯಾ ಕಾವೇರಿ? ಎಷ್ಟು ದಿನ ನನ್ ಜೊತೆ ನೀನಿದ್ದೆ, ನನ್ ಕಷ್ಟ ಸುಖನ ನಿನ್ ಜೊತೆ ಹಂಚ್ಕೊಂಡು ಸಂತೋಷವಾಗಿದ್ದೆ. ಇನ್ನು ನನ್ಗೆ ಯಾರಿದಾರು ಹೇಳು, ಮುಂದೆ ಹೇಗೆ ಅನ್ನೋದೆ ನನಗೆ ಚಿಂತೆ ಆಗೈತ್ ಕಡೆ. ಇಷ್ಟೇನಾ? ನೀನನ್ ಮದುವೆ ಮಾಡ್ಕೊಂಡ್ರಾಯ್ತು? ಆ ವಿಷಯದಲ್ಲಿ ನಿನಗಿರೋ ಅದೃಷ್ಟ ನನಗಿಲ್ಲ ಕಾವೇರಿ. ಯಾಕೆ? ನನ್ನನ್ನು ಯಾರು ಮದುವೆ ಆಗ್ತಾರೆ ಹೇಳು? ಬಡವ್ರ ಮನೆ ಹೆಣ್ಣು ಒಂದೇ, ತಿಪ್ಪೆ ಮೇಲಿರೋ ಹೂವು ಒಂದೇ. ಇನ್ನು ಸ್ವಲ್ಪ ಹಾಕ್ಲಾ? ಸಾಕ್ ಸಾಕ್. ಯಾಕೆ ಸರಿಯಾಗಿ ಊಟ ಮಾಡ್ತಾ ಇಲ್ಲ? ಅಡಿಗೆ ಚೆನ್ನಾಗಿಲ್ವಾ? ಕಾವೇರಿ, ನೀನ್ ಏನೇ ಮಾಡಿದ್ರು ಅದ ಅಮೃತ ತರ ಇರುತ್ತೆ. ಅದ್ ಯಾಕೊಂಥರ ಇದೆಯಾ? ನೀನ್ ಮದ್ವೆ ಆಗಿ ಹೋದ್ಮೇಲೆ ನಮ್ಮನ್ ಯಾರ ಈ ರೀತಿ ನೋಡ್ಕೊಳ್ಳೋದು ಅಂತ ದುಃಖ ಆಯ್ತು. ಅದಕ್ ಯಾಕೆ ಅಷ್ಟೊಂದು ನಂಬ್ಕೋತೀಯ? ನಾನ್ ಹೋದ್ಮೇಲೆ ಅದಕ್ಕೆ ಬರ್ತಾಳೆ. ಅದ್ಗೇನ ಅಣ್ಣ, ನಂದೊಂದ್ ಮಾತು ನಡ್ಸ್ಕೊಡ್ತೀಯ? ನನ್ ತಂಗಿಗೋಸ್ಕರ ಜೀವ ಬೇಕಾದ್ರೂ ಕೊಡ್ತೀನಿ, ಏನ್ ಹೇಳು? ನೀನು ಗಿರ್ಜಿನ್ ಮದ್ವೆ ಆಗ್ತೀಯಾ? ಕಾವೇರಿ, ಏನ್ ಹೇಳ್ತಿದ್ಯಾ? ಮದ್ವೆ ಅಂದ್ರೆ ಹುಡುಗಾಟ ಅಂತ ತಿಳ್ಕೊಂಡಿದ್ಯಾ? ಹುಡುಗಾಟನೆ ಹೇಳು. ಗಿರಿಜಾ ನಿಂಗೆ ಹಿಡಿಸಿದಳ? ಗಿರಿಜಾ ನನ್ಗೆ ಹಿಡಿಸಿರ್ಬೋದು, ಆದ್ರೆ ಅಪ್ಪ ಒಪ್ಕೋಬೇಕಲ್ಲ. ನೋಡು, ಅಪ್ಪನ ಒಪ್ಸೋ ಜವಾಬ್ದಾರಿ ನನಗ್ ಬಿಡು. ಅಪ್ಪ ಈಗಾಗ್ಲೇ ನಿನ್ ಮದ್ವೆ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ಈ ವಿಷಯದಲ್ಲಿ ನಾನು ಯಾಕೆ ಇಷ್ಟೊಂದು ಬಲವಂತ ಮಾಡ್ತಿದ್ದೀನಿ ಅಂದ್ರೆ, ಅಪ್ಪನಿಗೂ ವಯಸ್ಸಾಯ್ತು, ಇಷ್ಟು ದಿನ ನಾನಿದ್ದೆ ನೋಡ್ಕೋತಿದ್ದೆ, ಇನ್ಮೇಲೆ ಯಾರಾದ್ರೂ ಒಬ್ರು ಬೇಕಲ್ಲ. ಅದಕ್ಕೆ ನೀನ್ ಈ ಮದ್ವೆಗೆ ಒಪ್ಪಿದ್ರೆ ನೋಡು, ನಿನ್ನ ಒಪ್ಪಿಗೆನೆ ನನ್ನ ಒಪ್ಪಿಗೆ, ಸರಿನಾ? ಆದ್ರೂ ಆ ದೇವರು ನಮ್ಮಿಬ್ಬರನ್ನ ಬಾಳ ಸಂಗಾತಿಗಳಾಗಿ ಮಾಡಿದ್ದಾನೆ. ಇವತ್ತು ಹೊಸ ಬಾಳಿಗೆ ಹೊಸ ಹೆಜ್ಜೆ ಇಡ್ತಾ ಇದ್ದೀವಿ. ಈ ದಾರಿ ಹೂವಿನಾಗ ಮೃದುವಾಗೂ ಇರಬಹುದು, ಕಲ್ಲು ಮುಳ್ಳಿನಾಗೆ ಕಠೋರವಾಗೂ ಇರಬಹುದು. ಏನೇ ಬಂದರೂ ನಾವಿಬ್ರು ಒಬ್ರನ್ನೊಬ್ರನ್ನ ಅರ್ಥ ಮಾಡಿಕೊಂಡು ಅನ್ಯೋನ್ಯವಾಗಿ ಜೀವನ ನಡೆಸದೆ ಬಹಳ ಮುಖ್ಯ. ನೋಡಿ, ಯಾವ ಜನ್ಮದ ಪುಣ್ಯನೋ ನೀವು ನನಗೆ ಸಿಕ್ಕಿದ್ದೀರಾ. ನನ್ನ ಬಾಳಿನ ದಾರಿ ಬೆಂಕಿ ಆದರೂ ಪರವಾಗಿಲ್ಲ, ನೀವು ನನ್ನ ಜೊತೆಲಿದ್ರೆ ಅದು ತಣ್ಣಗೆ ಇರುತ್ತೆ. ಕಾವೇರಿ, ನಿನ್ ಹೃದಯ ಆ ಕಾವೇರಿ ನದಿಯಷ್ಟೇ ನಿರ್ಮಲವಾದದ್ದು. ಹೋಗ್ಲಿ ಸಾಕು. ಓ ಸಾರಿ, ಬೇರೆ ಏನೇನೋ ಮಾತಾಡ್ತಾ ಟೈಮ್ ಹಾಳು ಮಾಡ್ತಾ ಇದ್ದೀನಲ್ಲ, ಬಾಕೂದು. ಇವತ್ ರಾತ್ರಿ ಪೂರ ನಾವಿಬ್ರು ಕಣ್ಣು ಮುಚ್ಚದೇ ಬೇಡ. ಮತ್ತೆ? ನಿನ್ ನನ್ ಕಣ್ಣು ನೋಡ್ತಾ ಇರು, ನಾನ್ ನಿನ್ ಕಣ್ಣನ್ನೇ ನೋಡ್ತಾ ಇರು. ಕಣ್ಣಲ್ಲಿ ಏನ್ ಕಾಣುತ್ತೆ? ರೆಪ್ಪೆ ಮುಚ್ಚುತ್ತೆ ನೋಡು, ನಿನಗೆ ಗೊತ್ತಾಗುತ್ತೆ.
ನಿಮ್ಮಿಬ್ಬನ್ನು ಚೆನ್ನಾಗಿಟ್ಟಿರಲಿ. ಬನ್ನಿ. ಗಿರಿಜಾ, ನಾನು ಬರ್ತೀನಿ ಅಣ್ಣ, ಅದಕ್ಕಿಂತ ಚೆನ್ನಾಗಿ ನೋಡ್ಕೋ. ಆಯ್ತು ಕಾಯಿರಿ. ಅಪ್ಪ, ನಾನು ಹೋಗಿ ಬರ್ತೀನಪ್ಪ, ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ನನ್ನ ಬಗ್ಗೆ ಯಾಕಮ್ಮ ಯೋಚನೆ ಮಾಡ್ತೀಯ? ನನ್ನ ನೋಡ್ಕೊಳಕ್ಕೆ ಕುಮಾರ ಇದ್ದಾನೆ, ನನ್ನ ಸೊಸೆ ಇದ್ದಾಳೆ. ನೀನ್ ನೆಮ್ಮದಿಯಾಗಿ ಹೋಗ್ಬಿಡ್ಬಾ, ಕಳಬಾರ್ದು ಕಣೆ. ನಗ ನಗ್ತಾ ಹೋಗ್ಬಿಡ್ಬಾ ಅಮ್ಮ. ಅಳ್ಬಾರ್ದು, ಗಂಡನ್ ಮನೆಗೆ ಹೋಗ್ತಿದ್ಯಾ, ಸಂತೋಷವಾಗಿ ನಗ ನಗ್ತಾ ಹೋಗ್ಬೇಕಮ್ಮ. ಬಾ ಅಮ್ಮ ಬಾಳೆ ತಾಯಿ. ಲೋ ಗುಂಡ, ಈ ತಿಂಡಿನ ತಗೊಂಡೋಗಿ ಗೌರಿ ಕೊಟ್ಬಿಟ್ಟು ಬತ್ತೀಯಾ? ಲೇ ಕರಿಯ, ನನ್ನೇನ್ ಸಪ್ಲೈಯರ್ ಅನ್ಕೊಂಡಿದ್ಯೋ ಅಥವಾ ಬ್ರೋಕರ್ ಅನ್ಕೊಂಡಿದ್ಯೋ? ಅಲ್ಲ, ಅವಳ ಪ್ರೀತಿ ಮಾಡ್ತಾರೋ ನೀನು,
ನೀನಿದನ್ ತಗೊಂಡೋಗ್ ಕೊಟ್ರೆ ಅವಳಿಗೆ ನಿನ್ ಮೇಲೆ ಪ್ರೀತಿ ಜಾಸ್ತಿ ಆಗತ್ತೆ. ನಾನ್ ತಗೊಂಡೋಗ್ ಕೊಟ್ರೆ ಏನಾಗತ್ತೆ ಗೊತ್ತಾ? ಏನಾಯ್ತತೆ? ನಿನ್ ಮರ್ತ್ಬಿಟ್ಟು ಆಮೇಲೆ ನನ್ ಪ್ರೀತಿ ಮಾಡಕ್ ಶುರು ಮಾಡ್ಬಿಡ್ತಾಳೆ. ಎದ್ರಕೋಬೇಡ ಸುಮ್ಕಿರೋ, ಒಂದ್ ವೇಳೆ ಅವಳು ಒಪ್ಪಿದ್ರು ನಾನು ಒಪ್ಪಕ್ಕಿಲ್ಲ. ಸದ್ಯ ಇದನ್ ಕೊಟ್ಬಿಟ್ಟು ಯಾವ್ದಕ್ಕೂ ಬೇಗ ಬಾ. ಆಯ್ತು. ಮೆಣಸಿನ್ಕಾಯಿ ಏನಿಲ್ಲ, ಅದು ತಿಂಡಿ ಅದ್ಮಂದ್ರೆ ನಿಮ್ಮ ಮಗಳಿಗೆ ಮಾಮ ಇದ ಕೊಡಕ್ ಕೇಳ್ದ ಹೋಯ್ತಾ ಇದೀನಿ. ಏಯ್ ಕರಿಯ, ಕರ್ದಿಯ ಬಾವಾ. ಏನ್ಲ ಅದು? ಪುಳಿಯೋಗ್ರೆ ಬಾವಾ, ಗೌರಿಗೆ ತುಂಬಾ ಇಷ್ಟ, ಮಾಡ್ ಕಳಿಸ್ತಾ ಇದೀನಿ. ನೀನ್ ಉಳಿಯನ್ನ ಮಾಡ್ ಕಳಿಸ್ತಾ ಇರೋದ್ರಿಂದಲೇ ಕಂಡ್ಲ ದಿನ ಅವ್ಳು ಬೇಗ ನನ್ ಮದುವೆ ಮಾಡಯ್ಯಪ್ಪ, ಬೇಗ ನನ್ ಮದುವೆ ಮಾಡಯ್ಯಪ್ಪ ಅಂತ ಜೀವ ತಿಂತಾವಳೆ. ಯಜಮಾನ್ರೆ ಪುಳಿಯೋಗ್ರೆ ತಿಂದ್ರೆ ಮದುವೆಗೆನೆ ಬರ್ತದ? ಲೈ ಗುಂಡ, ಎಟ್ಲ ನಿನ್ ವಯಸ್ಸು? ವಯಸ್ ಬದುಕು ಏನ್ ಸಂಬಂಧ ಯಜಮಾನ್ರೆ? ನಿಮ್ಮಂತ ನನ್ ಮಕ್ಳು ಹುಟ್ಟಿರೋದ್ರಿಂದೇ ಕಂಡ್ಲ ನಮ್ ಜೇಸಿ ಜನಸಂಖ್ಯೆ ಇಷ್ಟೊಂದ್ ಆಗೋಯ್ತು. ಅದಾದ್ರೂ ಯೋಚನೆ ಬಿಡಿ. ಪುಳಿಯೋಗ್ರೆ ತಗೊಂಡೋಗ್ ಕೊಡ್ಬೇಡ ಕಣ, ಇಡ್ಲಿ ಗಿಡ್ಲಿ ತಗೊಂಡೋಗ್ ಕೊಡು. ಇವತ್ತೊಂದಿನ ಉಳಿ ತಿಂದ್ರೆ ಏನಾಗಲ್ಲ ಬುಡಿ ಯಜಮಾನ್ರೆ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ಇವ್ನಿ. ನಾನ್ ಹೊಲ್ದಿರೋ ಬಟ್ಟೆ ಫಿಟ್ಟಿಂಗ್ ಸರಿಯಾಗಿದ್ಯಾ? ಫಿಟ್ಟಿಂಗ್ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ? ನಾನು ನೀನ್ ಫಿಟ್ಟಿಂಗ್ ಮಾಡು, ನಾನ್ ನಿನ್ ಬಲನ ಕಟಿಂಗ್ ಮಾಡ್ತೀನಿ. ಗೌರಿ, ಎಲ್ಲೋದ್ರು ಫಿಟ್ಟಿಂಗ್ ಬಗ್ಗೆ ಮಾತಾಡ್ತಿದ್ದವರು ಸೆಟಪ್ ಮಾಡಕ್ ಹೋಗ್ಬಿಟ್ರ? ಪುಟ್ಟಮ್ಮ ಬಂದೆ ಕಣ್ರವ್ವ. ಎಷ್ಟೇ ನಿಂದು ಬಾಕಿ? 150. 150 ಯಾಕೆ? ಒಂದನೇ ತಾರೀಕಿಗಿನ್ನ ಎರಡು ದಿನ ಬಾಕಿ ಇದೆ, 140 ತಗೋ. ನೋಡು ನಾಳೆಯಿಂದ ಕೆಲ್ಸಕ್ಕೆ ಬರಬೇಡ. ಯಾಕ್ರವ್ವ ನಮ್ಮ ಹೊಟ್ಟೆ ಮ್ಯಾಗ ಹೊಡಿತೀರಾ? ಯಾಕೆ ಅಂತ ಕೇಳಿದ್ರೆ ಬಾಯ್ ಮೇಲೆ ಹೊಡಿತೀನಿ. ಓಕೆ, ಬಾಯ್ ಮುಚ್ಕೊಂಡು. ನಿಂಗಿ ಏನ್ ರವ್ವ ನಿಂದಷ್ಟೇ ಬಾಕಿ? 95 ರೂಪಾಯಿ. ಯಾಕೆ 95? ಬಹಳ ವರ್ಷದಿಂದ ಕೆಲಸ ಮಾಡ್ತಾ ಇದೀಯಾ, 90 ತಗೊಂಡೋಗು, ನಾಳೆಯಿಂದ ಕೆಲ್ಸಕ್ಕೆ ಬರಬೇಡ. ಸರಿ ಕಣ್ರವ್ವ. ಅಲ್ಲಮ್ಮ ನೀನು ಏನ್ರಿ ಕಾಪಿ ಕಣೆ? ಅಲ್ಲ ಕಣೆ, ಎಲ್ರು ಕೆಲಸದಿಂದ ತೆಗೆದಾಕ್ಬಿಟ್ರು, ಇಲ್ಲಿ ಮಾಡೋರು ಯಾರೆ? ಯಾಕೆ ಹಳ್ಳಿಯಿಂದ ಕರ್ಕೊಂಡ್ ಬಂದಿಲ್ವಾ? ಮಾಡ್ತಾಳೆ. ಲೇ ಪಾಪ ಮನೆಗ್ ಬಂದ ಅವಳು ಇನ್ನೂ ಒಪ್ಕೊಂಡಿಲ್ಲ, ಅಷ್ಟ್ರಲ್ಲಿ ಇಷ್ಟೊಂದ್ ಕೆಲ್ಸ ಹೇಳ್ತೀಯನೆ. ರೀ ಸ್ವಾಮಿ, ಅವಳನ್ನ ಈ ಮನೆಗ್ ಕರ್ಕೊಂಡ್ ಬಂದಿರೋದು ಕೂತ್ಕೊಂಡು ಚಕ್ಕಂದಾಡಕ್ಕಲ್ಲ, ಈ ರಾಣಿನ ಸುಖದ ಸುಪತಿನೇ ಕೂಸೋದಿಕ್ಕ ಅವರಪ್ಪ ಲಕ್ಷ ಲಕ್ಷ ವರದಕ್ಷಿಣೆ ಎಣಿಸಿಲ್ಲ. ನೋಡಿ ಚೆನ್ನಾಗ್ ನಾಪ್ಕ ಇಟ್ಕೊಳ್ಳಿ, ಅವಳಿ ಮನೇಲಿ ನಾನು ಹೇಳಿದ ಕೆಲ್ಸ ಮಾಡ್ಕೊಂಡ್ ಬಿದ್ದಿದ್ರೆ ಸರಿ, ಇಲ್ದಿದ್ರೆ ನಾನ್ ಏನ್ ಮಾಡ್ತೀನ ನನಗ್ ಗೊತ್ತಿಲ್ಲ. ಸರ್, ನಮ್ಗೆ ದೊಡ್ಡಕೆರೆವರೆಗೂ ಲಿಫ್ಟ್ ಕೊಡ್ತೀರಾ ಸರ್? ಸರ್ ಪ್ಲೀಸ್ ಸರ್. ಆ ಕಡೆ ತಿರುಗು. ಈ ಕಡೆ ನಿನ್ನಂತ ಕೊಲೆಗಾರರಿಗೆ ಲಿಫ್ಟ್ ಕೊಡಕ್ಕಲ್ಲ ನಾನು ಕಾರ್ ಇಟ್ಟಿರೋದು.
ಜಗ್ಗ ಇವನ್ ಎಲ್ಲಿ ಸಿಕ್ತ ನಿಮ್ಗೆ ಸರ್? ಇವ್ ನಾನು ಅಟ್ಯಾಕ್ ಮಾಡಕ್ ನೋಡ್ದೆ, ಒದ್ದೇಳ್ಕೊಂಬಂದೆ. ಈ ಲೋಫ ನನ್ನ ಮಗನಿಗೋಸ್ಕರ ನಾವು 6 ತಿಂಗಳಿಂದ ಹುಡುಕ್ತಾ ಇದ್ವಿ. ನಿಮ್ಮಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ತುಂಬಾ ಹೆಲ್ಪ್ ಆಯ್ತು. ಇಟ್ಸ್ ಆಲ್ ರೈಟ್. ಒಬ್ಬ ನಾಗರಿಕನಾಗಿ ಇಷ್ಟು ಮಾಡಿದ್ರೆ ಹೇಗೆ ಸರ್? ನಾನು ಬರ್ತೀನಿ. ಓಕೆ ನೋಡ್ಕೊತೀನಿ. ನಾನು ಆಚೆ ಬಂದ್ಮೇಲೆ ನಿನ್ ಮೇಲೆ ಸೇಡ್ ತಿರ್ಸ್ಕೊಳ್ಳಿಲ್ಲ. ನನ್ನ ಹೆಸರು ಜಗ್ಗಾನೆ ಅಲ್ಲ. ಪೊಲೀಸ್ ಸ್ಟೇಷನ್ಗೆ ಬಂದು ದಾದಾಗಿರಿ ಮಾಡ್ತೇನೋ? ಒಂದ್ ಬೆಳೆದಾಗ ಇವನ್ನ ಪೊಲೀಸ್ ಮಾಡ್ಬೇಕಾಗ್ತೀಯ ಈಡಿಯಟ್. ಏನು ಕಾಲ ಏನು ಬಂತಣ್ಣ, ಈ ಕಾಲದಾಗ ನನಗೆ ಇಂತ ಗತಿಯೂ ಬಂತಣ್ಣ. ಏನ್ರಿ ಅದು? ಸುಣ್ಣ ಜಾಸ್ತಿ ಹಾಕ್ಲಾ ಕಡಿಮೆ ಹಾಕ್ಲಾ? ಕಮ್ಮಿ ಹಾಕಿ. ಏನೇ ನಿನಗೇನು ಒತ್ತು ಗೊತ್ತು ಏನು ಇಲ್ವಾ? ಯಾಕೆ ಇಷ್ಟೊತ್ತು ಆಫೀಸಿಂದ ಬರ್ತಾ ಗ್ಯಾರೇಜ್ಗೆ ಹೋಗಿ ಕಾರ್ ತಗೊಂಬ ಅಂತ ಅಮ್ಮ ಹೇಳಿದ್ರು, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಕಾರ್ ಬೆಳಿಗ್ಗೆ ತಗೊಂಡಿದ್ರೆ ಆಗ್ತಿತ್ತು. ಇಷ್ಟೊತ್ತಿನಲ್ಲಿ ನಿಮ್ಮಮ್ಮ ಏನ್ ಪಿಕ್ನಿಕ್ ಹೋಗ್ತಾಳಾ? ಮದುವೆ ಆಗಿದೆ, ಮನೇಲಿ ಹೆಂಡತಿ ಕಾಯ್ತಿರ್ತಾಳೆ ಅನ್ನೋ ಪರಿಜ್ಞಾನ ಬೇಡ ನಿನಗೆ? ಕಾಯಿಲಿ ಬಿಡ್ರಿ, ಈಗೇನ್ ಮುಳುಗೋಗಿದ್ದು? ಹೆಂಡತಿ ಆದವಳು ಗಂಡನ್ಗೋಸ್ಕರ ಕಾಯೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಮತ್ತೆ ನೀನ್ ನನ್ ಯಾವ್ದಕ್ಕೂ ಕಾಯೋದೇ ಇಲ್ಲ, ನನಗಿಂತ ಮೊದ್ಲೇ ಉಂಡ್ಬಿಟ್ಟು ಡರ್ಬುರ್ ಅಂತ ಗೊರಕೆ ಹೊಡಿತಿರ್ತೀಯ. ನಾನು ನಿಮ್ಮನ್ ಕಾಯ್ಬೇಕಾ? ನಾನು ಈ ಮನೆ ಯಜಮಾನಿ. ಮಕ್ಕಳ ಮುಂದೆಲ್ಲ ಮರ್ಯಾದೆ ತೆಗಿತೀಯಲ್ಲೇ, ನಿಮ್ಗೆ ಅದು ಬೇರೆ ಇದೆಯಾ? ಅದಿಲ್ಲ ಅಂತ ಅವ್ರಿಗೆ ಗೊತ್ತಾಗಬೇಕಾ? ನೀವು ಸ್ವಲ್ಪ ಆಯ್ತು. ಏನ್ರಿ ಮುಖದಲ್ಲಿ ಏನು ಪೆಟ್ಟಾಗಿದೆ, ಏನಾಯ್ತು? ಏನಿಲ್ಲ, ಬರ್ತಾ ಸಣ್ಣ ಗಲಾಟೆ ಆಯ್ತು. ಗಲಾಟೆನ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಮೊದ್ಲು ಊಟ ಹಾಕು. ಬಾ ಅಲ್ಲ ಬಾ. ರಮೇಶ ಸೀರೆ ತುಂಬಾ ಚೆನ್ನಾಗಿದೆ ಕಣ, ನನಗ್ ತಾನೇ? ಅದು ಕಾವೇರಿಗೆ. ಕಾವೇರಿಗ ತಗೊಳ್ಳಮ್ಮ, ತಾಯಿ ನಿನ್ ಗಂಡ ನನಗೆ ತರ್ತಾನೆ. ಇದನ್ನ ಉಟ್ಕೊಂಡು ಊರೆಲ್ಲ ಒಂದ್ ರೌಂಡ್ ಮೆರವಣಿಗೆ ಬಂದ್ಬಿಡು. ನನ್ ಮಗನ್ ಮಗ್ಲು ಸಿಕ್ಕಿದ ತಕ್ಷಣ ಆಗ್ಲೇ ಅವ್ನ್ ಕಿವಿ ಇನ್ಬಿಟ್ಯಾ? ಏನೋ ಮಗನೇ, ಮದ್ವೆ ಆಗಿ 1 ತಿಂಗಳಾಗ್ಲಿಲ್ಲ, ಆಗ್ಲೇ ನನ್ ಮರ್ತ್ಬಿಟ್ಯಾ? ನಿನ್ಗೆ ಎಷ್ಟು ಸಲ ಕೇಳಿದೀನಿ, ನನ್ಗೊಂದ್ ಸೀರೆ ತಂದು ಕೊಟ್ಟಿದ್ಯಾ? ಹೋಗ್ಲಿ ಬಿಡೆ ಪಾಪ, ಹೊಸ್ದಾಗ ಮದ್ವೆ ಆಗಿದ್ದಾಳೆ, ಉಟ್ಕೊಳ್ಳಿ. ಉಟ್ಕೊಂಡು ಮರ್ದಾಡ್ಬೇಕಾಗ್ದೆ ಯಾಕೆ ಹೇಳಿ? ಪಡ್ಡೆ ಹುಡುಗರೆಲ್ಲ ಇವ್ ನೋಡ್ಬೇಕಲ್ಲ. ಅಮ್ಮ ಈ ಮನೇಲಿ ನಿನ್ಗೇನಮ್ಮ ಕಮ್ಮಿ ಆಗಿದೆ? ಬೀರುಲ್ 100 ಸೀರೆ ಇದೆಯಲ್ಲ, ಅದನ್ನೆಲ್ಲ ಯಾರು ತಂದು ಕೊಟ್ಟಿದ್ದು? ನಾನ್ ತಾನೇ. ಆಫ್ಟರ್ ಆಲ್ ಒಂದ್ ಸೀರೆ ತಂದು ಕೊಟ್ಟಿದಾಗ ನೀನ್ ಇಷ್ಟು ಕಟುವಾಗಿ ವರ್ತಿಸ್ತಿದ್ಯಲ್ಲ, ಆಕೆಗೂ ಆಸೆ ಆಕಾಂಕ್ಷೆ ಇರಲ್ವೇನಮ್ಮ? ಜೀವನದಲ್ಲಿ ಬರೀ ಉಡೋದು ತೊಡೋದು ಅಷ್ಟೇ ಮುಖ್ಯ ಅಲ್ಲಮ್ಮ, ಮನುಷ್ಯತ್ವ ಮುಖ್ಯ, ಮನುಷ್ಯತ್ವ ಮುಖ್ಯ. ಅತ್ತೆ ಇದನ್ನ ನಾನ್ ತಗೊಂಬನ್ನಿ ಅಂತ ಹೇಳಿರ್ಲಿಲ್ಲ, ಅವರೇ ತಂದ್ಬಿಟ್ಟಿದ್ದಾರೆ. ನೀವು ಉಟ್ಕೊಂಡ್ರೆ ನಾನು ಉಟ್ಕೊಂಡಾಗೆ. ಇದನ್ನ ನೀವೇ ಇಟ್ಕೊಳ್ಳಿ. ಬೇಜಾರಾಯ್ತಾ? ಇದನ್ನೆಲ್ಲ ತಲೆ ಹಚ್ಕೋತಾರ? ಏನು ದೊಡ್ಡವ್ರೊಂದ್ ಮಾತಂತಾರೆ, ಅದನ್ನೆಲ್ಲ ತಪ್ಪಾಗಿ ತಿಳ್ಕೊಳಕಾಗತ್ತಾ? ಊಟ ಮಾಡಿ. ಬೇಡ ಕಾವೇರಿ, ನೀನ್ ಊಟ ಮಾಡ್ದೆ? ನೀವಿಲ್ದೆ ನಾನು ಊಟ ಮಾಡ್ತೀನ? ಅದು ಅಮೃತ ಆದ್ರೂ ನಾನು ಮುಟ್ಟಲ್ಲ. ಇವತ್ತು ಆ ಟೇಲರ್ ನನ್ ಮಗ ಬಾಡಿಗೆ ಕೊಡ್ತೀನಿ ಅಂತ ಹೇಳಿದ್ದ, ಏನ್ ಮರ್ಯಾದೆಯಿಂದ ಕೊಡ್ತಾನಂತೋ ಇಲ್ಲ ಕ್ಯಾಕರ್ಸ್ ಬಕ್ಕೂಗಿಬೇಕೋ ಕೇಳ್ಕಂಬ, ಹಂಗಂತಲೇ ಹೇಳಿದ್ರು ನಮ್ ಸಾಹುಕಾರರು. ಕ್ಯಾಕರ್ಸ್ ಮುಗ್ದಾ ಕೇಳ್ತೀನಿ. ಎಲ್ಲೋಡ್ತಾನೆ
ಯಜಮಾನ್ರೆ ನಿಮ್ಮನ್ನ ಕರಿತವನೆ. ಯಾಕ್ಲಾ ಏನಂದ? ಅವನ್ ಕರ್ಕೊಂಬರ್ಲ ಅಂದ ಯಜಮಾನ್ರೆ. ತಿಟುವಾಗುವ ನಮ್ ತಾಯಿ ಸತ್ವಾಗ್ಲು. ಎಲ್ಲ ಇವನ ಬಂದ್ರಸ್ತ್ರಲ್ಲಿ ಕೋಳಿ ಹಿಡಿಯೋ ನಾಯಿ ಇದ್ದಂಗಿದ್ದ, ಈಗಾಗ್ಲೇ ಕಿರ್ಬಾಗ್ಬಿಟ್ಟವನ. ಅವಂದಲ್ಲ ಕಂಡ ತೆಪ್ಪು, ನಮ್ಮ ಹೋಟ್ಲು ಊಟದ ತೆಪ್ಪು, ಚರ್ಬಿ ಹೆಚ್ಚಾಗ್ಬಿಟ್ಟದೆ. ಬಾರ್ಲವರಿಕೆ ಬಾರ್ಲವರಿಕೆ. ಏನ್ ಡಾಕು ಬಂದ್ ವಿಷಯ? ನಿನ್ಗೆ ಕೋಳಿ ಕುಯ್ದು ಉಣ್ಣಕ್ಕಿಕ್ಕವ ಅಂತ. ನನ್ಗೆ ಟೈಮ್ ಇಲ್ಲ, ಸಂಜೆಗ್ ಬರ್ತೀನಿ. ಹಂಗೆ ಇಟ್ಟಿರು ಆಮೇಲೆ ಬರ್ತೀನಿ. ಮಗನೇ ನೀನು ಏಯ್ ಬಾರಲೆ. ನಿನ್ ಗೇಟ್ ಕಿತ ಹೇಳಿವ್ರಿ, ಈ ಟೇಲರ್ ನನ್ ಮಗನ್ ಕೊಟ್ಟು ಒಳ್ಳೇವಲ್ಲ, ಮನೆ ಮುಂದೆ ಬೆಣ್ಣೆ ತಟ್ಬೇಡ ಅಂತ. ಇನ್ನೊಂದ್ ಕಿತ ಇರ ಬೆಣ್ಣೆ ತರ್ತೆ, ನಾನ್ ನಿನ್ ಬೆಣ್ಣೆ ತರ್ತಕ್ಕ ತಟ್ಬಿಡ್ತೀನಿ. ನಡವಳಿಕೆ ಕಾವೇರಿ, ಮನೆ ಒರೆಸಿದಾಯ್ತಾ? ಸ್ವಲ್ಪ ತಿಂದ್ರೆ ತಾನೆ ಮೈ ಬಗ್ಸ್ ಕೆಲಸ ಮಾಡೋದು? ಕತ್ತೆ ತಿಂದಂಗ್ ತಿಂತ್ಯಾ? ಬೇಗ ಬಂದು ಬಟ್ಟೆ ಹೋಗಿ. ಸರಿ ಅತ್ತೆ. ಅಯ್ಯೋ ಅಯ್ಯೋ, ಬಲೆ ಆಳಿ ಎಷ್ಟು ಒಳ್ಳೆ ಸೀರೆ ಆಗ್ತದೆ. ನಿಮ್ಗೆ ಏನಕ್ಕೊಂಡಿತ್ತು? ಏನಾಗಿದೆ ನಿಮಗೆ? ನನ್ನ ಮೇಲೆ ಕೋಪನ? ಆ ಸೀರೆ ಮೇಲೆ ತಿಳ್ಸ್ಕೊತಾ ಇದ್ಯಾ? ಅದ್ರ ಬೆಲೆ ಎಷ್ಟು ಕೊಡ್ತೇನೆ? ಅದ್ರ ಬೆಲೆಗೆ ನಿಮ್ ಮನೆಯವರೆಲ್ಲ ಒಂದ್ ವರ್ಷ ಜೀತ ಮಾಡ್ಬೇಕು. ನಾನು ಬೇಕು ಅಂತ ಹರಿಲಿಲ್ಲ ಅತ್ತೆ. ನನ್ನ ಮಾತಿಗೆ ಎದ್ರ ಇದ್ಯಾ? ಎಷ್ಟೇ ಧೈರ್ಯ ನಿನ್ಗೆ? ನಿಮ್ ಮನಸ್ಸು ರಾಕ್ಷಸಿನ ಇಷ್ಟಕ್ಕ ಅವಳೇನ್ ತಪ್ಪು ಮಾಡುದು ಅಂತ ಹೀಗೆ ಹೊಡಿತಿದ್ದೆ ನೀನು? ಏನ್ ಮಾಡಿದಾಳ ಆ ಸೀರೆ ಗತಿ ನೋಡೋ. ಗೋಡೆ ಚೀಲ ಬಡ್ದಾಗ ಬಡ್ದು ಎಲ್ಲ ಹರ್ತಾಕಿದಾಳೆ. ಅದಕ್ಕೆ ಅವಳು ಜೀವ ತೆಗ್ಬಿಡ್ತೀಯಾ? ಆ ಸೀರೆಗಿರೋ ಬೆಲೆನೂ ಅವಳಿಗಿಲ್ವಾ? ಒಂದ್ ಸಣ್ಣ ವಿಷಯಕ್ಕೆ ಈ ರೀತಿ ಹಿಂಸೆ ಮಾಡ್ತೀಯಲ್ಲ, ಅವಳ ಜಗದಲ್ಲಿ ನಿನ್ನ ಇದ್ದಿದ್ರೆ ಏನ್ ಮಾಡ್ತಿದ್ದೆ? ನೋಡಮ್ಮ, ಇದೇ ಕೊನೆ. ಇನ್ನೊಂದ್ಸಲ ಈ ರೀತಿ ಆದ್ರೆ ನಾನ್ ಬೇರೆ ಮನೆ ಮಾಡ್ಬೇಕಾಗತ್ತೆ. ಏನ್ ಸರ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಏನ್ ವಿಷಯ? ಮ್ಯಾನೇಜರ್ ಕರೀತಿದ್ದಾರೆ. ಹಾ ಬರ್ತೀನಿ. ಯಾಕಮ್ಮ ಎಲ್ರು ಒಂಥರ ಇದ್ದೀರಿ? ಏನಾಯ್ತು? ಏನಂತ ಹೇಳಿ, ಅರಿಯೋ ನೀರ್ ಬಂದು ನಿಂತಿರೋ ನೀರ್ನ ತಳ್ಳಾಗಾಯ್ತು ನನ್ ಪರಿಸ್ಥಿತಿ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು? ಇನ್ಯಾರ ಬಗ್ಗೆ? ನಿಮ್ಮ ಮುದ್ದು ಮಗಳ ಬಗ್ಗೆ. ನೀವೇನ್ ಹೇಳ್ತಾ ಇದ್ದೀರಾ ನಂಗೊಂದು ಅರ್ಥ ಆಗ್ತಾ ಇಲ್ಲ. ಯಾರ್ಗ ಅರ್ಥ ಆಗತ್ತಾ ಮಳ್ಳಿ ವಿಷಯ? ಮದುವೆ ಆಗಿ ಇನ್ನು ಒಂದ್ ವರ್ಷ ಆಗಿಲ್ಲ, ಆಗ್ಲೇ ಗಂಡನ್ ಕಿವಿ ಹಿಂಡಿ ಬೇರೆ ಮನೆ ಮಾಡೋ ಪಿತೂರಿ ಮಾಡ್ತಾ ಇದ್ದಾಳೆ ನಿಮ್ ಮಗಳು. ಈ ಮನೆನ ಹಾಳು ಮಾಡ್ತಾ ಇದ್ದಾಳೆ. ಏನೋ ಹಳ್ಳಿ ಹುಡುಗಿ, ಏನು ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡಿದ್ವಿ. ಆದ್ರೆ ಈಗ ಅರ್ಥವಾಯ್ತು ಅವಳು ಮಂಗಿ ಅಂತ. ಮೊದ್ಲೇ ಗಾದಿನೇ ಇಲ್ವಾ, ಮಂಗಿ ಕೆಡ್ಸಿದ್ಲು ಮನೆ ಮಂದಿನೆಲ್ಲ ಅಂತ. ನೋಡಿ, ನೀವು ಹೋಗಕ್ ಮುಂಚೆ ನಿಮ್ ಮಗಳಿಗೆ ಸರಿಯಾಗಿ ಬುದ್ಧಿ ಹೇಳ್ಬಿಟ್ಟೋಗಿ. ಏನಮ್ಮ ಇದೆಲ್ಲ? ನೀನು ಹಾಗಿರ್ತೀಯ ಹೀಗಿರ್ತೀಯ ಅಂತ ಏನೆಲ್ಲ ಕಲ್ಪನೆ ಮಾಡ್ಕೊಂಡು ಬಂದೆ, ಅದೆಲ್ಲ ಕ್ಷಣದಲ್ಲಿ ಕೊಚ್ಕೊಂಡು ಹೊರಟೋಯ್ತು. ಸೊಸೆ ಆದವಳು ಅತ್ತೇನ ಅನುಸರಿಸ್ಕೊಂಡು ಹೋಗ್ಬೇಕಮ್ಮ. ಅಪ್ಪ, ನೀನು ನನ್ನ ತಪ್ಪಾಗಿ ತಿಳ್ಕೊಳ್ತೀಯ? ಈ ಪ್ರಪಂಚದಲ್ಲಿ ನನ್ನ ಯಾರು ಬೇಕಾದ್ರೂ ತಪ್ಪಾಗಿ ತಿಳ್ಕೊಳ್ಳಿ, ಆದ್ರೆ ನೀನ್ ತಿಳ್ಕೊಬೇಡಪ್ಪ. ಯಾಕೆಂದ್ರೆ ನಾನ್ ನಿನ್ ರಕ್ತ ಹಂಚ್ಕೊಂಡು ಹುಟ್ಟಿದ್ದೀನಿ. ನಿಮ್ ಮನೇಲಿ ನಾನ್ ಸೊಸೆ ಆಗಿಲ್ಲಪ್ಪ, ನೀನೇ ತಿನ್ನ ನಾಯಿಯಾಗಿದ್ದೀನಿ. ಅಳಬೇಡ ತಾಯಿ, ನಾನು ನಿನ್ನ ತಂದೆಯಾಗಿ ಹೇಳೋದಿಷ್ಟೇ.
ನೀನ್ ಈ ಮನೆಗೆ ಒಳ್ಳೆ ಸೊಸೆ ಆಗ್ಬೇಕು. ಅದಕ್ಕೋಸ್ಕರ ಎಂಥ ತ್ಯಾಗ ಮಾಡೋಕ್ಕೂ ಸಿದ್ಧವಾಗಿರ್ಬೇಕು. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತಾರೆ. ಸುಖ ಬರಲಿ ದುಃಖ ಇರಲಿ ಅದನ್ನ ನೀನೇ ಅನುಭವಿಸ್ಬೇಕು. ಆ ಭಾರನ ಬೇರೆ ಯಾರ ಜೊತೆಲೂ ಹಂಚಿಕೊಳ್ಳೋದಕ್ಕೆ ಆಗೋದಿಲ್ಲ ಕಡಮ್ಮ. ನಾನು ಬರ್ತೀನಿ. ಕಾವೇರಿ, ಯಾಕೆ ಅಳ್ತಾ ಇದೀಯ ಅಮ್ಮ? ಮತ್ತೆ ಏನಾದರೂ ಅಂದ್ರ? ಚೇಚೆ, ಹಾಗೇನಿಲ್ಲ. ನೋನೋ, ನೀನೇನೋ ನನ್ನಿಂದ ಮುಚ್ಚಿಡ್ತಾ ಇದೀಯ. ನೋಡು, ಗಂಡ ಹೆಂಡತಿ ಅಂದ್ರೆ ಎರಡು ದೇಹ ಒಂದು ಪ್ರಾಣ ಇದ್ದಾಗೆ. ಇಬ್ರಲ್ಲಿ ಒಬ್ರಿಗೆ ನೋವಾದ್ರೂ ಅದಿಬ್ಬರಿಗೂ ನೋವಾಗತ್ತೆ. ನಿನ್ ನೋವು ಏನು ಅಂತ ನಂಗೆ ಹೇಳಬಾರ್ದ? ಏನೂ ಇಲ್ಲ ರೀ. ನಿಮ್ಮ ಹೃದಯದ ಕೋಟೆ ಒಳಗೆ ನಾನಿರ್ಬೇಕಾದ್ರೆ ನನಗೆಂಥ ಬೇಜಾರು. ಸದಾ ನಿಮ್ಮ ಮಡಿಲಿನಲ್ಲಿರಬೇಕಾದ್ರೆ ನನಗೆಂಥ ನೋವು. ಒಂದು ಹೆಣ್ಣಾದವಳಿಗೆ ಇದಕ್ಕಿಂತ ಸೌಭಾಗ್ಯ ಏನ್ ಬೇಕು? ಕಾವೇರಿ, ಕಾವೇರಿ, ಹಾಲು ಕಾಯಿಸ್ಪಾರೆ. ಗಂಡ ಬಂದ್ರೆ ಸಾಕು, ಹೋಗಿ ಬೆಡ್ರೂಮ್ ಸೇರ್ಕೊಂಡ್ಬಿಡ್ತಾಳೆ. ನೀನ್ ಏನೇ ಮಾಡಿದ್ರು ಇನ್ನೂ ಒಂದು ಮಗು ಆಗ ಲಕ್ಷಣ ಕಾಣಲಿಲ್ಲ. ಏನ್ರಿ, ನನಗೆ ಮಕ್ಕಳಾಗ್ಲಿಲ್ಲ ಅಂತ ತಾನೆ ಅತ್ತೆ ನನ್ ಮೇಲೆ ಕೆಂಡ ಕಾರೋದು? ಅದಕ್ಕೇನ್ ಮಾಡುವಂತೆ? ಈಗ ಅಮ್ಮನವ್ರ ದೇವಸ್ಥಾನಕ್ಕೆ 100 ತೆಂಗಿನಕಾಯಿ ಓಡಿಸಿದ್ರೆ ಮಕ್ಕಳಾಗತ್ತಂತೆ, ಹೋಗೋಣ ರೀ. ನಿನ್ ಸಂತೋಷನೇ ನನ್ ಸಂತೋಷ, ನಾಳೆನ ಹೋಗೋಣ. ಹೋಗ್, ಹಾಲು ಕಾಯಿಸ್ಬಿಡ್ಬಾ. ವರದಕ್ಷಿಣೆಗಾಗಿ ಅತ್ತೆಯ ಕಿರುಕುಳದಿಂದ ಸೊಸೆಯ ಆತ್ಮಹತ್ಯೆ. ಅಯ್ಯೋ ಪಾಪ. ಏನಮ್ಮ ಒಬ್ಳೆ ಬಂದ್ಬಿಟ್ಟಿದ್ಯಾ? ಅವನಲ್ಲಿ ಹೋದ್ರು ಮಾವಯ್ಯ. ಹೌದಾ? 1 ನೋಡು, ಸಂಬಳ ಜ್ಞಾಪಕ ಬಂದ್ಬಿಟ್ಟಿದೆ, ಹೆಂಡ್ತಿನೂ ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ. ಪ್ರಸಾದ ಎಷ್ಟು ಪ್ರಸಾದ ತಿಂದ್ರು ನನ್ನ ಲೆವೆಲ್ ಮಾತ್ರ ಬದಲಾಗ್ಲಿಲ್ಲ. ಅತ್ತೆ ಪ್ರಸಾದ. ದೇವ್ರತ್ರ ಏನ್ ಕೇಳ್ಕೊಂಡೆ? ಮಕ್ಕಳಾಗ್ಲಿ ಅಂತಾನ? ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಮಕ್ಕಳಾಗ್ಬಿಡುತ್ತಾ? ಪುಟ್ಟ ಪಂಡಿತನ್ ಕರ್ಸ್ತೀನಿ, ಅವ್ರ ಆಯುರ್ವೇದಿಕ್ ಔಷಧಿ ಕೊಡ್ತಾರೆ ತಗೋ, ಆಮೇಲೆ ಅದ್ ಯಾಕೆ ಮಕ್ಕಳಾಗೋದಿಲ್ವೋ ನೋಡೋಣ. ಅತ್ತೆ ಬೇಗ ಪಂಡಿತರನ್ನ ಕರೆಸಿ, ನಾನು ಔಷಧಿ ತಗೋತೀನಿ. ಆಗ್ಲಿ, ನಾಳೆನೇ ಕರ್ತೀನಿ. ಇವತ್ತಿದನ್ ತಗೊಳ್ಳಮ್ಮ, ಸ್ವಲ್ಪ ಖಾರವಾಗಿರುತ್ತೆ, ತಡ್ಕೋಬೇಕು. ನಾಳೆ ನಾಡಿದ್ರಲ್ಲಿ ನಾನೇ ಬಂದು ಪರೀಕ್ಷೆ ಮಾಡಿ ಬೇರೆ ಔಷಧಿ ಕೊಡ್ತೀನಿ. ಸರಿ. ಅವರು ಅದನ್ನ ಹೇಳಿದ್ರು, ಸ್ವಲ್ಪ ತಡ್ಕೋ. ಅತ್ತೆ ಸ್ವಲ್ಪ ನೀರ್ ಬೇಕು. ಆಹಾ, ಇದನ್ನ ತಗೊಂಡು 1 ಗಂಟೆವರೆಗೂ ನೀರ್ ಕುಡಿ ಹಾಗಿಲ್ಲ, ಸ್ವಲ್ಪ ತಡ್ಕೋ, ಎಲ್ಲ ಸರಿ ಹೋಗುತ್ತೆ. ನಾನ್ ಬರ್ಲಾ? ಪಂಡಿತ್ರೆ ತಗೊಳ್ಳಿ, ಇನ್ನು ಎಷ್ಟೊತ್ತು ಬೇಕಾಗತ್ತೆ? ಇನ್ನೊಂದು 1/2 ಗಂಟೆ, ಸೇರ್ಬೇಕಾದ ಜಾಗ ಸೇರ್ಬಿಡ್ತಾಳೆ.
ಯಾರಿಗೆ ಯಾರುಂಟು ಎರವಿನ ಸಂಸಾರ ನಿರಮೇಲನ ಗುಳ್ಳೆ ನಿಜವಲ್ಲ ಹರಿಯೇ ಯಾರಿಗೆ ಯಾರುಂಟು ಮನೇಲಿ ಯಾರು ಕಾಣಿಸ್ತಿಲ್ವಲ್ಲ ಅಮ್ಮ ಕಾವೇರಿ ಒಂದು ಲೋಟ ನೀರು ತಗೊಂಡ್ ಬಾಮ್ಮ ಮನೆ ಪ್ರಶಾಂತವಾಗಿದೆಯಲ್ಲ ನನ್ನ ಹೆಂಡತಿ ಮನೇಲಿ ಇಲ್ಲ ಅಂತ ಕಾಣಿಸುತ್ತೆ ಹೌದು ಕಾವೇರಿ ಎಲ್ಲೋದ್ಲು ನಮಸ್ಕಾರ ಓ ನಮಸ್ಕಾರ ನಮಸ್ಕಾರ ಯಾವಾಗ ಬಂದ್ರಿ ಈಗ ತಾನೆ ಬಂದೆ ಮನೆ ಕಡೆ ಎಲ್ಲ ಚೆನ್ನಾಗಿದಾರ ಚೆನ್ನಾಗಿದೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಿದೆ ನಮಸ್ಕಾರ ಅಮ್ಮ ಹೇಗಿದ್ದೀಯಮ್ಮ ಈಗ ಪರವಾಗಿಲ್ಲಪ್ಪ ಏನಾಗಿತ್ತು ಹೇಳಿ ಅಂದ್ರೆ ಏನಿಲ್ಲ ಮಾವ ಯಾರೋ ನಾಟಿ ಔಷಧಿ ತಗೊಂಡ್ರೆ ಮಕ್ಕಳಾಗತ್ತೆ ಅಂತ ಹೇಳದಂತೆ ಇವಳು ತಗೊಂಡ್ಬಿಟ್ಲು ಈ ರೀತಿ ಆಗ್ಬಿಟ್ಟಿದೆ ಏನ್ ಮಾಡುದು ತಿಳುವಳಿಕೆ ಇಲ್ಲ ಓ ಬನ್ನಿ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಮಗು ಕಾವೇರಿ ನೆನ್ನೆಗಿಂತ ಇವತ್ತು ಹೆಚ್ಚು ಸುಧಾರಿಸಿದಾಳೆ ಭಾವನವರೇ ನೀವು ಒಪ್ಪಿಗೆ ಕೊಡೋದಾದ್ರೆ ಕಾವೇರಿನ ಒಂದು ವಾರದ ಮಟ್ಟಿಗೆ ಊರಿಗೆ ಕರ್ಕೊಂಡು ಹೋಗ್ತೀನಿ ನಮ್ಮ ಸೊಸೆ ಗಿರಿಜಾಗೆ ಹೆರಿಗೆ ಆಗಿದೆ ಅವಳು ನೋಡ್ದಾಗುತ್ತೆ ಅಯ್ಯೋ ಅದಕ್ಕೇನಂತೆ ಯಾವ್ದಕ್ಕೂ ಒಂದ್ ಮಾತಲ್ತನ್ ಕೇಳ್ಬಿಡಿ ನನ್ನ ನೇನ್ ಕೇಳೋದು ಆಗಲ್ಲ ಅಂತ ಹೇಳಿ ನಾವು ಮನುಷ್ಯಲ್ವಾ ಇದು ಮನೆ ಅಲ್ವಾ ಇಲ್ಲ ನಿಮ್ ಮಗಳಿಗೆ ತಿನ್ನಕ್ಕಿಲ್ವಾ ಇಲ್ಲಿ ಅವ್ಳಿಗೆ ಕಮ್ಮಿ ಆಗಿದೆ ಅಂತ ಅದೆಲ್ಲ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಒಂದ್ ನಾಲ್ಕಾರು ದಿವಸ ಬೇರೆ ವಾತಾವರಣದಲ್ಲಿದ್ರೆ ಅವಳ ಮನಸ್ಸಿಗೂ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಸ್ವಾಮಿ ಇಲ್ಲಿ ನಿಮ್ ಮಗಳು ನೆಮ್ಮದಿ ಆಗಿದ್ದಾಳೆ ಮೂರತ್ತು ಬಿಟ್ಟಿಕೊಂಡು ತಿನ್ಕೊಂಡು ಗುಂಡ್ಕಲ್ ತರ ಇದ್ದಾಳೆ ಅಮ್ಮ ಏನಮ್ಮ ಇದು ಅಷ್ಟು ದೂರದಿಂದ ಬಂದಾರೆ ನಾಲ್ಕು ಒಳ್ಳೆ ಮಾತಾಡೋದ್ ಬಿಟ್ಟು ಈ ತರ ಕೆಟ್ಟದಾಗ ವರ್ತಿಸ್ತಿದ್ಯಲ್ಲ ಸ್ವಲ್ಪ ನಾದ್ರೂ ಬುದ್ಧಿ ಬೇಡವಾ ನನಗೆ ಬುದ್ಧಿ ಹೇಳ್ತೀಯಾ ನಿಮ್ಮ ಮಾವನ್ ಹೇಳೋ ಮೂರ್ ದಿನಕ್ಕೆ ಓಡ್ ಬರ್ತಾರೆ ಭಿಕಾರಿಗಳ ಜೊತೆ ಸಂಬಂಧ ಮಾಡಿದ್ರೆ ಹೀಗೆ ಕೊಡೋ ಆಗೋದು ಮಾವ ಸ್ವಲ್ಪ ನಿಂತ್ಕೊಳ್ಳಿ ಕಾವೇರಿ ಕರ್ಕೊಂಡು ಹೋಗಿ ಮಾವ ಯಾಕೆ ಹೆದರ್ತಿದ್ದೀರಾ ನೀವು ಅವಳ ತಂದೆ ಅವಳನ್ನ ಕಳ್ಸ್ಕೊಡಿ ಅಂತ ಕೇಳೋ ಹಕ್ಕು ನಿಮ್ಗಿದೆ ನಾನು ಅವಳ ಗಂಡ ಅವಳನ್ನ ಕರ್ಕೊಂಡೋಗಿ ಅಂತ ಹೇಳೋ ಹಕ್ಕು ನನಗಿದೆ ಇದಕ್ಕಿನ್ಯಾರ ಅಪ್ಪಣೆಯನ್ನು ಬೇಕಾಗಿಲ್ಲ ಅದಕ್ಕೆ ನೀವು ಕಾಯ್ಬೇಕಾಗೂ ಇಲ್ಲ ಮಾವ ನೀವು ಧಾರವಾಡವಾಗಿ ಕರ್ಕೊಂಡೋಗಿ ಕಾವೇರಿ ಚೆನ್ನಾಗಿದೆ ಕಾವೇರಿ ಚೆನ್ನಾಗಿದ್ದೀನಿ ನೀನ್ ಹೇಗಿದೀಯಣ್ಣ ಚೆನ್ನಾಗಿದ್ದೀನಮ್ಮ ಅದಕ್ಕೆ ಎಲ್ಲಿ ಒಳಗಿದ್ದಾಳೆ ಏನಕ್ಕೆ ಚೆನ್ನಾಗಿದೀಯಾ ನೀನ್ ಚೆನ್ನಾಗಿದ್ರೆ ನಾನ್ ಚೆನ್ನಾಗಿದ್ದ ಹಾಗೆ ಅದಕ್ಕೆ ನನ್ನ ಅಡಿಗೆ ಚೆನ್ನಾಗಿ ನೋಡ್ಕೊ ಯಾಕೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಕ್ಕೆ ಒಂದು ಇಲ್ದೊಳಗೆ ಒಂದು ಬಂಡಿ ಆಸೆ ಅಂತೆ ಯೋ ನಿಂತ್ಕೊಳ್ಳಯ್ಯ
ಏನೋಳ್ಳ ಅಂದಿ ನುಗ್ದಂಗ್ ನುಗ್ತಿದ್ಯಾ? ನೀನ್ ಯಾಕಲ ಹಿಂಗ ಆಡ್ತಿದ್ಯಾ? ಮುಚ್ಕೊಂಡೋಗು, ಟೀನು ಇಲ್ಲ ಕಾಫಿನೂ ಇಲ್ಲ, ಇನ್ಮೇಲಾರು ಈ ಡಬ್ಬ ನನ್ ಮಗ ನೋಡ್ಲಿಕ್ಕೆ ಬರ್ಬೇಡಿ. ನಾ ಯಾಡ್ದಂಗ ಆಡ್ತಿದ್ಯಲ್ಲ ಯಾವಾಗಲೇ. ಏಯ್ ಗುಂಡ, ಏನ್ಲ ಸದ್ಯಕ್ಕೆ ನನ್ ತಲೆ ಮೇಲೆ ಕುಂತಿಲ್ಲ, ಟೇಬಲ್ ಮೇಲೆ ಕುಂತಿದ್ಯಾ? ಎದ್ದೋ ಕ್ಯಾಮೆ ನೋಡೋಗು, ಜಾಡ್ಸಿ ಎದ್ಗೋದ್ ಬಿಟ್ರೆ ತಿಂದಿದ್ದೆಲ್ಲ ಕಕ್ಕ ಮುಡ್ಬೇಕು. ನಾನ್ ಕೆಲ್ಸ ಮಾಡಕ್ಕಿಲ್ಲ. ಯಾಕೆ? ಯಾಕೆಂದ್ರೆ ಸಂಬಳ ಜಾಸ್ತಿ ಮಾಡು ಮಾಡು ಅಂತ ನಾನು ಈ ಕೆಲ್ಸಕ್ಕೆ ಸೇರಿದಾಗಿಂದ ಹೇಳ್ತಾನೆ ಇದೀನಿ. ನೀನ್ ಆ ಮಾತನ್ನ ಬರೀ ಅಂಚಳಿಗೆ ಹಾಕೊಂತಿದ್ರೆ ನನ್ಗೇನು ಅಷ್ಟಕ್ಕೂ ಬೆಲೆ ಇಲ್ವಾ? ಓಹೋ, ಮೈಸೂರ್ ಜೀವಾನನ್ ಮೊಮ್ಮಗ ಇವನು. ಲೇ, ಚಿಪ್ಪೆ ಮೇಲೆ ಪ್ಲಾಸ್ಟಿಕ್ ಪೇಪರ್ ಆಯ್ತಾ ಇದ್ದಿದ್ ಮರ್ಕೊಂಬಿಟ್ಟು ನೋಡ. ನಾನು ಕೊಡದೆ ಇಷ್ಟು, ಇಷ್ಟವಾದ್ರಿರು, ಕಷ್ಟವಾದ್ರೆ ಜಾಗ ಖಾಲಿ ಮಾಡು. ನೀ ಕೊಟ್ರೊಂದು ಕೊಡದೆ ಇನ್ನೊಂದು, ಈ ದೇಶದಾಗೆಲ್ಲ ನಿಂದೊಂದೆ ನಾ ಪುಟ್ಕೋಸಿ ಹೋಟ್ಲು. ಪುಟ್ಕೋಸಿ ಹೋಟ್ಲು ಏನ್ ಬಗಡ್ದೆ? ಮುಚ್ಕೊಳ್ಳ ಅಂದೆ. ತಗೋಬಂದು ನನ್ ಕೈಗೆ ನಾನು ಸಿಕ್ಕು, ಎಣ್ಣೆ ಬಾಂಡ್ಲಿ ಒಳಗೆ ಮೆಣಸಿನ್ಕಾಯಿ ಬೋಂಡ ಕರೆದಂಗ್ ಕರೆದ್ ಬಿಡ್ತೀನಿ. ಸಾರು ಯಾಕೆ ಕೂತಿದ್ಯಾ? ಯಾಕೆ ಕೂತಿದ್ಯಾ? ಓ ಅದಾ, ನಿಮ್ ಬಾವನ್ ಹೋಟ್ಲ ಎದ್ರಿಗೆ ನಾನೊಂದ್ ಹೋಟ್ಲ್ ಓಪನ್ ಮಾಡ್ಬೇಕು, ಅದ್ನೇ ಯೋಚಿಸ್ತಾ ಇವ್ನಿ. ಯಾಕೆ? ನಮ್ಮ ಹೋಟ್ಲ್ ಬಿಟ್ಬಿಡ್ತೀಯಾ? ಇಲ್ಲ, ಅಲ್ಲೇ ಗೂಟ ಹೊಡ್ಕೊಂಡ್ ಕೂತಿರ್ತಾರೆ. ಇವ್ದೇನ್ ದೊಡ್ಡ ಇಂದ್ರಾ ಭವನ್ ಹೋಟ್ಲು, 20 ರೂಪಾಯಿ ಸಂಬಳ ಜಾಸ್ತಿ ಮಾಡ ಯೋಗ್ತಾ ಇಲ್ಲ ನಿಮ್ ಬಾವನ್ಗೆ, ಅದಕ್ಕೆ ಮುಗು ಕ್ಯಾಕ ಸುಗ್ದು ಆಚೆಗ್ ಬಂದೆ. ಲೋಗುಂಡ, ಅಷ್ಟಕ್ಕೆಲ್ಲ ಬೇಜಾರ ಮಾಡ್ಕೊಂಡು ಕೆಲ್ಸ ಬಿಡ್ಬೇಡ. ಸ್ವಲ್ಪ ದಿವಸ ತಡ್ಕೋ, ನಾನ್ ನಿನ್ನ ಹೋಟ್ಲಿಗೆ ಮ್ಯಾನೇಜರ್ ಮಾಡ್ತೀನಿ ಕಣ್ಲ. ನಾನ್ ಗೌರಿ ಮದುವೆ ಮಾಡ್ಕೊಂಡ್ಮೇಲೆ ನಮ್ ಬಾವನ ಆಸ್ತಿ ಎಲ್ಲ ನನ್ಗೆ ಕೊಡ್ತಾನೆ ಕಣ್ಲ. ಹ್ಮ್, ಕೊಡ್ತಾನೆ ಕೊಡ್ತಾನ. ಅವ್ನ್ ಕುಟ್ಕೋಸಿಯ ನೀನ್ ಗೌರಿ 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 ಅಂತ ಹೋಟ್ಲಾಗ್ ಬಾಂಡ್ಲಿ ಕೇರಿತ ಕುಂತಿರು, ಅಲ್ಲ ಟೈಲರ್ ಅವ್ಳಿಗೆ ಬೋ ಶುರು ಮಾಡ್ತಾನೆ. ಕೇಳಿರ್ತಿದ್ದಿಲ್ಲ ಇರೋದನ್ನೇ, ಅವ್ರಿಬ್ರು ಒಬ್ರಿಗೊಬ್ರು ಪ್ರೀತಿ ಮಾಡ್ತಾವ್ರೆ. ನಂತಾವೇ ನಡ್ಕೊಂತ್ಯಾ? ಅವನ್ ತಾವ್ ತೋರ್ಸಿ ನೀನ್ ಗಂಡಿಸ್ತಾನವ? ಅವ್ರೆಲ್ಲಿದ್ದಾರೆ ಈಗ? ಎಂಟ್ಕೊಂಡ್ ನೋಡು, ಒಬ್ರಿಗೊಬ್ರು ತಗೊಂಡು ಸಿನಿಮಾ ನೋಡ್ತಾವ್ರೆ. ಕಾವೇರಿ, ಕಾವೇರಿ ಬಂದೆ. ಏನಕ್ಕೆ? ಮನೇಲಿ ತುಂಬಾ ಕೆಲ್ಸ ಐತೆ, ಇವನ್ ಬೇರೆ ಕೈ ಬಿಡ್ತಾ ಇಲ್ಲ. ಒಳಗೆ ಹೋಗಿ ಆ ಬಟ್ಟೆಲ್ಲ ಒಕ್ಕ ಬಂದ್ಬಿಡ್ತೀಯಾ? ಆಯ್ತು ಅದಕ್ಕೆ. ಕಾವೇರಿ, ಚೆನ್ನಾಗಿದ್ಯಾ? ನಿನ್ನೆ ಬಂದೆ ಅಂತ ಗೊತ್ತಾಯ್ತು, ಬರ್ಬೇಕು ಅನ್ಕೊಂಡೆ ಆಗ್ಲೇ ಇಲ್ಲ. ಇನ್ನೇನೆ ಸಮಾಚಾರ? ನಿನ್ ಗಂಡ ನಿನ್ ಚೆನ್ನಾಗಿ ನೋಡ್ಕೋತಾವ್ರ? ಹ್ಞೂ ಕಣೆ, ನಿಮ್ಮ ಅತ್ತೆ ಲುಚ್ಚ ಅಂತೆ. ಚೇಚಿ, ನಿನ್ಗ್ಯಾರು ಹೇಳಿದ್ರಾಗಂತ? ನಮ್ಮ ಅತ್ತೆ ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತಾರೆ. ಹೌದೌದು, ನಿನ್ ನೋಡ್ದಾಗ್ಲೇ ಗೊತ್ತಾಗುತ್ತೆ ಹ್ಯಾಗ್ ನೋಡ್ಕೋತಿದ್ದಾರೆ ಅಂತ. ಒಳ್ಳೆ ಮನೆ ಸಿಗ್ಬೇಕಾದ್ರೂ ಕೇಳ್ಕೊಂಡ್ ಬಂದಿರ್ಬೇಕು. ಅಮ್ಮ, ಹೊಟ್ಟೆ ಹಸಿತಿದೆ, ಊಟ ಬಡಿಸ್ತೀಯ? ಅಡಿಗೆ ಮಾಡಿಲ್ಲ. ಯಾಕೆ? ಮೈಗೆ ಹುಷಾರಿಲ್ಲ. ಓಹೋ, ಈ ತರ ಬಡ್ಡಿ ವ್ಯವಹಾರ ಮಾಡಕ್ ಮಾತ್ರ ಮೈಸರಾಗಿದ್ಯಾ? ಜಾಸ್ತಿ ಮಾತಾಡ್ಬೇಡ, ಬೇಕಾದ್ರೆ ಹೋಗಿ ಹೋಟೆಲಲ್ಲಿ ಊಟ ಮಾಡು. ಅದು ಸಾಧ್ಯ ಆಗಿದ್ರೆ ನೀನ್ ಹೆಂಡತಿನ ಕರ್ಕೊಂಡ್ಬಂದು ಮಾಡಾಕ ಕೇಳು. ನಿಮ್ ಮಾವ ಬಂದು ಮೊಸಳೆ ಕಣ್ಣೀರ್ ಹಾಕಿದ ತಕ್ಷಣ ಅವ್ರಿಂದನೆ ಕಳ್ಸಿಕೊಟ್ಬಿಟ್ಟೆ ನಿನ್ ಹೆಂಡತಿನ? ಇಲ್ಲ, ಅವ್ಳು ಕೆಲ್ಸ ಮಾಡಿದ್ರೆ ಬರ್ಬಾರ್ದು ರೋಗ ಬಂದ್ಬಿಡುತ್ತೆ, ನಾವ್ ಮಾಡಿದ್ರೆ ಏನೂ ಆಗಲ್ಲ ಅಲ್ವಾ? ಹೆಂಡತಿ ಮೇಲಿರೋ ಪ್ರೀತಿ ಹೆತ್ತೋಳ್ ಮೇಲಿಲ್ವಾ? ಅದಕ್ಕೆ ಕಣೋ ದೊಡ್ಡವ್ರು ಹೇಳೋದು, ಮಗ್ಳಿಗೊಬ್ಳು ಬರೋರ್ಗೆ ಮಗ ಅಂತ. ಲೇ, ಏನೇ ಇಷ್ಟೊತ್ತಿನಲ್ಲಿ ನಿನ್ ಗೋಳ ಅವನ್ ಜೊತೆ? ನೀ ಸುಮ್ನೆ ಬಿತ್ಕೋತೀರಾ? ನಾನು ಇವತ್ತ ಬಿದ್ಕೊಂಡೆ, ನಿನ್ ಕಟ್ಕೊಂಡಾಗಿಂದ್ಲೂ ಬಿತ್ಕೊಂಡೇ ಇದ್ದೀನಿ. ಎದ್ದೊಳಗೆ ಗೆಲ್ಬಿಟ್ಟಿದ್ದೀಯ, ಬಾ ನೀನು ಇಲ್ಲೇ ಬಿತ್ಕೋ. ಸಂಪೂರ್ಣ ಈಗ
ಚಂದನ ಚಂದ ಚಂದಾದ ಬಾಳೆಲ್ಲ ನಂದನ ಪ್ರೇಮ ಗಂಗಾಂಗ ಭಾವ ಸಂಧಾನ ಸಂಪೂರ್ಣ ಈಗ ಕೊನೆಗೆ ಬಾಯ್ ಬಡ್ಕೊಳಕು ಯಾರು ಇಲ್ದಂಗ ಆಗೋಯ್ತದೆ ನೋಡು. ನೀನ್ ಸತ್ತಾಗ ಬಾಯ್ ಬಡ್ಕೊಳಕಾದ್ರು ನಾನು ಇರ್ಬೇಕೋ ಬೇಡುವ? ಇಲ್ಲಿ ನಿಂಗೆ ಏನ್ ಕಮ್ಮಿ ಆಗದೆ? ಕಮ್ಮಿ ಆಗಿಲ್ದಲ್ಲ ಇನ್ನೇನು? ಹೆಣ್ ಕೊಡ್ತೀನಿ ಹೆಣ್ ಕೊಡ್ತೀನಿ ಅಂತೇಳಿ ಕೊನೆಗೆ ಹೆಣ್ಣು ಇಲ್ಲ ಮಣ್ಣು ಇಲ್ಲ. ಮೊದಲನೇದಂತೂ ಕೊಡ್ತೀನೋ ಇಲ್ವೋ ಗ್ಯಾರಂಟಿ ಇಲ್ಲಪ್ಪ, ಎಣ್ಣೆದಂತೂ ಖಾಯಮ್ಮ ಕೊಡ್ತೀನಿ. ಏನ ಮಣ್ಣ? ನನ್ನ ಮಗಳೇನು ಚಕ್ಲಿ ನಿಪ್ಪಟ್ಟು ಅಂತ ತಿಳ್ಕೊಂಡೇ ಕೇಳ್ದ ಕೊಟ್ಬಿಡಕ್ಕೆ? ಅದಕ್ಕೂ ಒಂದ್ ಒಳ್ಳೆ ಟೀಮು ಕಾಲ ಅಂತ ಅದೇ ಅಲ್ಲಿಗಂಟ ತೆಪ್ಪ ಬಿದ್ದರು. ಹೌದೌದು, ನಾನು ನಿನ್ನ ಕಾಯ್ತಾ ಇರವಾ? ಅಷ್ಟೊಳಗೆ ಒಂದು ಮಗು ಕೊಡ್ತಾರೆ ನಾವು ಆಡ್ಸೋದಕ್ಕೆ. ಏನ್ ಬಗುಳ್ತಾ ಇದೀಲ? ನಮ್ ಗೌರಿನ ಆ ಟೈಲರ್ ಅಡ್ಜಸ್ಟ್ ಮಾಡ್ಕೊಂಡವ್ನೆ. ಅಡ್ಜಸ್ಟ್ ಮಾಡ್ಕೊಂಡವನೇ ಅಂದ್ರೆ ಯಾವ ಹೇಳಿ ಬಾಬಾ? ಇಟ್ಕೊಂಡವ್ನೆ ದೌಡೆ ಮೇಲೆ ಗುದ್ಬಿಟ್ರೆ ಮೂವತ್ತೆರಡಲ್ಲೂ ಉದುರು ಬಿಡ್ಬೇಕು. ಬೇವರ್ಸಿ ತಗೊಂಬಂದು ಗುದಿತೀಯ ಬಾಬಾ, ಗುದಿ ಬಾಬಾ. ನೀನ್ ಗುದ್ದಿದ್ದಲ್ಲ ಇನ್ಯಾರು ಗುದ್ದಿತ್ತಾರ ಬಾಬಾ? ಸಾಧಾರಣ ಅವರಿಬ್ರು ಟೆಂಟ್ ಆಗಿ ಕದ್ದು ಸಿನಿಮಾ ನೋಡಿದ್ರ ನಾನೇ ಕಣ್ಣಾರ ಕಂಡಿದ್ದಿ ಕಣ್ ಬಾಬಾ. ಚಿಟವಾಗ್ಲೂ ಇಲ್ಲ ಮಾವನ ಹೆಣ್ಣಾಗ್ಲೂ ಎಲ್ಲ ಟೇಲರ್ ನನ್ ಮಗನೇ ಕೃಷ್ಣಿನೇಲೆ ಆಡಕ್ ಶುರು ಮಾಡ್ಬಿಟ್ಟಿದ್ಯಾ? ಲೇ ತೆಗಿಲ ಕೈನ, ಲೇ ಬೆದೆಗ್ ಬಂದ್ ನನ್ ಮಗನೇ, ನನ್ ಮಗನೇ ಅಲ್ಕಾ, ನನ್ ಮಗನೇ ಲೇ ಬಾರ ಆಚಿಕೆ. ನಿಂದೆ ಕೊಡ ಅರ್ಕಾಸಿ ಆಚಿಕ್ ಬಾರೋ. ನಾನಾ? ಯಾಕೆ? ಯಾಕಾ? ನೀನ್ ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ನಿನ್ ಕುಟ್ರ ಸಾರ್ಥಿ ಬೆಳಗವಾ ಅಂತ. ಅಯ್ಯೋ ದಿಕ್ಕು ದೇಶದಲ್ಲಿ ಬೇವರ್ಸಿ ನನ್ ಮಗನ್ ತಗೊಂಬಂದು ಏನೋ ನಮ್ ಕಜ್ಜೂಸ್ ಕಾಳಪ್ಪನ್ ಕಡೆಯಿಂದ ಬತ್ತಾ ಇದೀಯಾ? ನನ್ ಕಾಲಿಗೆ ಬಿದ್ದು ಬೇಡ್ಕೊಂಡಿದ್ದಕ್ಕೆ ಬದುಕಳ್ಳಿಂದ ನನ್ ಅಂಗಡಿ ಮನೆ ಕೀಲಿ ತೆಗ್ದಿನಿ ಕೊಟ್ರೆ ನನ್ ಮಗಳನ್ನೇ ಒತ್ಕೊಂಡೋಗಿ ಅವಳನ್ನೇ ಮದ್ವೆ ಆಗಿ ನನ್ ಮನೆ ಅಳಿ ಆಗ್ಬೇಕು ಅಂತ ಪಿಲಾನ್ ಆಗ್ತಾ ಇದೀಯಾ? ಲೇ ಅತ್ತೆ ಕಂಡ ಹೇಳೋದು ಕಳ್ಳನ್ ಮಕ್ಕಳು ನಂಬಿದ್ರು ಕುಳ್ಳನ್ ಮಕ್ಕಳು ನಂಬಾರ್ದು ಅಂತ
ಡಾಕಪ್ಪ ಮಾವ ಮಾವ ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರು ಅನ್ನಂಗೆ ಎಲ್ಲ ಮುಗಿದ್ಮೇಲೆ ಬರ್ತಾ ಇದೀಯಾ ಏನಂದೆ ಡಾಕಪ್ಪ ಮಾವ ಬಾಯಿ ಬಿಡ್ಕಂಡ್ರೆ ನಿನ್ನ ಮರ್ಯಾದೆನೆ ಹೋಗೋದು ಎದುರಿಸ್ತೀಯನ್ಲ ಇನ್ನೊಂದು ಕ್ಷಣ ನೀನ್ ಇಲ್ಲಿರೋಕ್ ಬಿಡಕಿಲ್ಲ ಮರ್ಯಾದಿಂದ ಖಾಲಿ ಮಾಡು ಜಾಗ ಖಾಲಿ ಮಾಡ್ಬೇಕಾ ಮಾಡ್ತೀನಿ ಮೂರ್ ತಿಂಗಳು ಟೈಮ್ ಬೇಕು ಮೂರ್ ತಿಂಗಳು ಯಾಕೆ ನನ್ ತಾತನ್ ಮಾಡಕ ಅದ್ ಯಾವಾಗ್ಲೂ ಆಗೋಯ್ತು ಲೇ ನಿನ್ ಏನ್ ಮಾಡ್ತೀರಿ ಗೊತ್ತು ಅಯ್ಯೋ ನನ್ನ ಮಗನೇ ಹೇಳರು ಬಾಡ್ಗೆ ಇವತ್ತಲ್ಲ ಇನ್ನ ಆರ್ ತಿಂಗಳು ಬಿಟ್ಕೊಂಡ್ಕೊಡಿ ನೀವೆಲ್ಲ ಹೋಯ್ತೀರಾ ನಾನೆಲ್ಲ ಹೋಯ್ತೀನಿ ದಿವಸ ಬಟ್ಟೆ ಬಲ್ದು ಬಲ್ದು ಮೈಯೆಲ್ಲ ಹೀಟಾಗಿರ್ತದೆ ವಾರಕ್ಕೊಂದ್ಸತಿ ನಮ್ಮನೆಯಲ್ಲೇ ಎಣ್ಣೆ ನೀರು ಹಾಕೊಂಡು ಸ್ನಾನ ಮಾಡಿ ದಿನ ಖಾಲಿ ದೋಸೆ ತಿಂತೀರಾ ಇನ್ಮೇಕಿಂದ ಬೆಣ್ಣೆ ಮಸಾಲೆ ತಿನ್ನಿ ನಾನಿನ್ ಬರ್ಲಾ ಮಾವ ಚೆನ್ನಾಗಿರೋಂತ ಆಶೀರ್ವಾದ ಮಾಡಿ ನನ್ನ ಆಶೀರ್ವಾದ ಯಾವತ್ತು ನಿಮ್ ತಲೆ ಮೇಲೆ ಇರ್ತದೆ ಬರ್ತೀನಿ ನಮ್ ಬಾವನ್ನ ಹೆಂಗ್ ಬಲೆಗ್ ಹಾಕೊಂಡೆ ನಿಮ್ ಬಾವನ್ನೇನು ಅವ್ರ ಅಪ್ಪನ್ನು ಬಲೆಗ್ ಹಾಕೊಳ್ಳೋದ್ ನಂಗ್ ಗೊತ್ತು ಮುಂಡೇದು ಅಂದಿ ಬೆಳೆಸ್ದಂಗ್ ಮೈ ಬೆಳೆಸಿದ್ಯಾ ಹೊರತು ಬುದ್ಧಿನಂತೂ ಬೆಳೆಸಿಲ್ಲ ನನ್ನ ಹತ್ರ 5 ಎಕರೆ ಜಮೀನ್ ಐತೆ ಅದನ್ ನಿನ್ ಮಗಳ ಹೆಸರು ಬರೆದು ಬಿಡ್ತೀನಿ ಅಂತ ಒಂದ್ ಬುಳ್ಳೆ ಬಿಟ್ಟೆ ನೋಡು ಬೆಂಕಿ ಹೆಂಗ್ ಬಂದವನು ಬೆಣ್ಣೆ ಕರಗ್ಬಿಟ್ನ ಲೇ ಅಡ್ಕಾಸಿ ನನ್ ಮಗ ತಗೊಂಡ್ಬಂದು ಎಲ್ಲ ಹಾಳಾಗ ಹೋಗ್ಬಿಟ್ಟ ತಿರ್ಬೋಕಿ ನನ್ ಮಗನ್ ತಗೊಂಬಂದು ಕರಿಯಾ ನನ್ ಮಕ್ಳಿಬ್ರು ಮಂಗ್ಮಯ ಆಗ್ಬಿಟ್ರಲ್ಲಪ್ಪ ಇವತ್ ನನ್ ಕೈಗ್ ಸಿಗ್ಬೇಕಾಗಿತ್ತು ಹುಟ್ಟಿ ದಿವ್ಸ ತುಂಬಿಸ್ ಬರ್ತಿದ್ದೆ ಡಾಕ್ಟ್ರೆ ಕಾವೇರಿಗೆ ಏನಾಗಿದೆ ನಥಿಂಗ್ ಟು ವರಿ ನೀವು ತಂದೆ ಆಗ್ತಿದ್ದೀರಾ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಯಾಕೆ ನನಗೆ ಮಕ್ಕಳಾದ್ರೆ 101 ತೆಂಗಿನಕಾಯಿ ಬಿಡಿಸ್ತೀನಿ ಅಂತ ಆರಿಸ್ಕೊಂಡಿದ್ದೆ ಅದಕ್ಕೆ 101 ತೆಂಗಿನಕಾಯಿನ ನಿನ್ಗಿನ್ನ ಮಕ್ಕಳಾಗ್ಲಿಲ್ವಲ್ಲ ಆದ್ಮೇಲೆ ಹೋಗೋಡಿ ಲೇ ದೇವ್ರ ಮೇಲೆ ಅನುಮಾನ ಪಡ್ತಿದ್ದೀಯಲ್ಲ ಅವನ್ ನಿನ್ ತರ ಮಾತಿಗೆ ತಪ್ಪತಾನೆ ಅನ್ಕೊಂಡಿದ್ದೀಯೇನೆ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ನಾನು ಸುಮ್ಮನೆ ಇರೋದ್ರಿಂದಲೇ ಎಷ್ಟು ವರ್ಷ ನಿನ್ ಜೊತೆ ಸಂಸಾರ ಮಾಡಕ್ಕಾಗಿತ್ತು ನೋಡು ನೆನ್ನೆಯಿಂದ ಪಾತ್ರೆಗಳೆಲ್ಲ ಹಾಗೆ ಬಿದ್ದಿದೆ ಮೊದ್ಲೋಗ್ ತೊಳಿ ಇನ್ನೊಂದ್ಸಲ ಹೋದ್ರಾಯ್ತು ಅತ್ತೆ ಇವತ್ತೇ ಬರ್ತೀವಿ ಅಂತ ಲೇ ಹೋಗೆ ಯಾರು ಕಾಣ್ದೇ ಇರೋ ಮಗುನ ಇವಳು ಹಡಿತಾಳಂತೆ ನೋಡು ಕಾವೇರಿ ಸಾಮಾನ್ಯವಾಗಿ ನಮ್ಮನ್ನ ಹೆತ್ತವ್ರನ್ನ ದೇವ್ರು ಅಂತೀವಿ ಆದ್ರೆ ಅವರೇ ನಮ್ಮ ಪಾಲ್ಗಿಲ್ದೇ ಇರುವಾಗ ಗುಡಿಲಿರೋ ಆ ದೇವ್ರನ್ನ ಹುಡ್ಕೊಂಡು ಹೋಗ್ಬೇಕಾಗತ್ತೆ ಅಲ್ಲಿಗೆ ಹೋಗೋಕೆ ಯಾರ ಅಪ್ಪಣೆನೂ ಅನುಮತಿನೂ ಬೇಕಾಗಿಲ್ಲ ನಾವು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೀವಿ ಹೋಗ್ತೀವಿ ನಡಿ ನೋಡ್ರಿ ಅವ್ನಿಗೆ ಎಷ್ಟು ಅಹಂಕಾರ ಇದೆ ಇವರು ಅವಳ ಜೊತೆ ಸೇರ್ಕೊಂಡು ನನ್ನ ಕಾಲಕ್ಕೆ ಕಸಕ್ಕಿಂತ ಕಡೆಯ ಕಾಣ್ತಾ ಇದ್ದಾರೆ ರೀ ನಾನೇನ್ ಈ ಮನೆ ಯಜಮಾನಿ ಅಂತ ತಿಳ್ಕೊಂಡಿದ್ದನೋ ಇಲ್ಲ ಕೆಲ್ಸ್ತೋಳು ಅಂತ ತಿಳ್ಕೊಂಡಿದ್ದಾನ ನೋಡೇ ಇಷ್ಟೆಲ್ಲ ಆಗ್ತಾ ಇರೋದು ನಾನು ಈ ಮನೆ ಯಜಮಾನಿ ಅಂತ ನೀನ್ ತಿಳ್ಕೊಂಡಿರೋದ್ರಿಂದಲೇ ನಾನು ಒಬ್ಳು ತಾಯಿ ಅಂತ ನೀನ್ ತಿಳ್ಕೊಳ್ಳೋವರೆಗೂ ಇದು ಹೀಗೆ ಪ್ರಪಂಚದಲ್ಲಿ ಎಲ್ಲೂ ಸಿಕ್ಕದೇ ಇರೋ ವಾತ್ಸಲ್ಯ ತಾಯಿ ಹತ್ರ ಸಿಕ್ಕುತ್ತೆ ಅಂತಾರೆ ನಿನ್ನ ಹತ್ರ ಅದೇ ಸಿಕ್ಕದೇ ಇದ್ಮೇಲೆ ನಿನಗೆ ಯಾಕೆ ಬೆಲೆ ಕೊಡ್ತಾನೆ ನಿಮ್ ಉಪದೇಶ ಏನಿದ್ರು ಯಾವ್ದಾರು ಕತ್ತೆ ಹೇಳಿ ಅದಕ್ಕೆ ನಾನು ನಿನಗೆ ಹೇಳಿದ್ದು ಏನಂದ್ರಿ ಅದೇ ಯಾವ ಕತ್ತೆ ನೀವು ಸ್ವಲ್ಪ ಗೊತ್ತಾಯ್ತು 87 88 99 100 101
ಹತ್ರ ಏನಂತ ಬೇಡ್ಕೊಂಡು ತೆಂಗಿನಕಾಯಿ ಹೊಡೆದೆ? ಒಳ್ಳೇದಾಗ್ಲಿ ಅಂತಾನ? ಖಂಡಿತ ಆಗಲ್ಲ. ಯಾಕೆ ಅಂದ್ರೆ ಕೆಟ್ಟದ್ ಮಾಡೋಕೆ ನಾನ್ ಬಂದಿದ್ದೀನಲ್ಲ. ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀಯನೋ ಮಗನೇ? ನೋಡು ಮರ್ಯಾದೆ ಅಂತ ಹೇಳ್ತಾ ಇದ್ದೀನಿ, ದಾರಿ ಬಿಡು. ಮರ್ಯಾದೆ ಕೊಡ್ಬೇಕಾ? ಎಲ್ಲೇ ನಿನ್ ಗಂಡ? ಮಗಯ್ಯ, ನಾವಿಬ್ರು ದೇವಸ್ಥಾನದಿಂದ ಬರುವಾಗ ಯಾರು ರೌಡಿಗಳು ಅವ್ರನ್ನ ಹೊಡೆದು ಚಾಕು ಹಾಕ್ಬಿಟ್ರು. ಅಯ್ಯೋ ಅಯ್ಯೋ ಅಯ್ಯೋ, ಹನೀಸ್ ಮುಂಡೆದೆ ಬೆಳಿಗ್ಗೆ ನಾನು ಹೇಳಿದೆ, ನನ್ ಮಾತು ಕೇಳ್ದೆ ನೀನು. ಅವಳೇನೆ ಮಾಡಿದ್ಲು ಅಯ್ಯೋ. ಈಗ ಎಲ್ಲಿದ್ದಾರಮ್ಮ? ಆಸ್ಪತ್ರೆಗೆ ಸೇರಿಸಿದ್ದೀವಿ.
ನನ್ನ ಮಗ ಆಗಿದ್ದಾನೆ ಈಗಲೇ ಏನು ಹೇಳಕ್ಕಾಗಲ್ಲ 24 ಅವರ್ಸ್ ಅವ್ರನ್ನ ಯಾರು ಭೇಟಿ ಮಾಡೋ ಹಾಗಿಲ್ಲ ಡೋಂಟ್ ಡಿಸ್ಟರ್ಬ್ ಕಾವೇರಿ ಸಮಾಧಾನ ಮಾಡ್ಕೊಂಬ ಸಮಾಧಾನ ಮಾಡ್ಕೊಂಬ ನೀವೇನ್ರಿ ಅವ್ರ ಕಣ್ಣೀರ್ ಒರ್ಸೋದು ಅವನ್ನ ಬಲವಂತವಾಗಿ ಇವ್ರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೆ ಹೀಗಾಗ್ಲಿ ಅಂತ ಅದೇ ನೋಡು ನನ್ನ ಮಗನ ಮನೆಯಿಂದ ಹ್ಯಾಕ್ ಕರ್ಕೊಳೋದು ಹಾ ಕರ್ಕೊಂಬಂದ್ ಬಿಟ್ರೆ ಸರಿ ಮನೆಗೆ ಬಂದು ಹಾಗಾಯ್ತು ಹೀಗಾಯ್ತು ಅಂತ ಹೇಳಿದ್ರೆ ನಿನ್ ಜೀವ ಸಹಿತ ಸೀಮಣ್ಣೆ ಹಾಕಿ ಸಾಕ್ಬಿಡ್ತೀನಿ ಹುಷಾರ್ ನಡ್ರಿ ಹೋಗಣ ಅಲ್ಲ ಕಣೆ ಈ ಪರಿಸ್ಥಿತಿಯಲ್ಲಿ ಅವಳು ಒಬ್ಳನ್ನೇ ಬಿಟ್ಟು ನಿಮ್ಗೇನ್ರಿ ಈ ಮನೆ ಹಾಕಿದ ಅಭಿಮಾನ ನೋಡಿ ನಾ ನಿಮ್ ಹೆಂಡತಿಯಾಗಿ ಬಂದ್ಮೇಲೆ ರೀ ನಿಮ್ಗೆ ಮಗ ಸೊಸೆ ಎಲ್ಲ ಬಂದಿದ್ದು ನಾನ್ ಹೇಳ್ದ ಕೇಳ್ಕೊಂಡ್ ಬಿದ್ದಿದ್ರೆ ಸರಿ ನಡ್ರಿ ಅಲ್ಲ ಮಾತಾಡ್ಬೇಡಿ ಮೇಡಮ್ ಅರ್ಜೆಂಟ್ ಈ ಮೆಡಿಸಿನ್ ತಗೊಂಬನ್ನಿ ಇದನ್ನೇ ನಿನ್ನ ಅಣ್ಣ ಅಂತ ತಿಳ್ಕೊ ಯಾವುದೇ ಕಾರಣಕ್ಕೂ ಇದನ್ನ ಕಳಿಬಾರ್ದು ನಮಸ್ಕಾರ ಸರ್ ರಮೇಶ್ ಕಡೆಯವ್ರ ನೀವ ಮೆಡಿಸನ್ ತಂದ್ರ ಮೇಡಮ್ ರಮೇಶ್ಗೆ ಚಾಕು ಏಟು ಕಿಡ್ನಿಗೆ ತಗಲಿದೆ ಈಗ ಅದನ್ನ ಚೇಂಜ್ ಮಾಡಬೇಕು ಅದಕ್ಕೆ ಸ್ವಲ್ಪ ಹಣ ಖರ್ಚಾಗುತ್ತೆ ನೀವು ಅರೇಂಜ್ ಮಾಡೋದಾದ್ರೆ ನಾನು ಮುಂದಿನ ಪ್ರಯತ್ನ ಪಡ್ತೀನಿ ಡಾಕ್ಟ್ರೆ ಅದನ್ನ ಚೇಂಜ್ ಮಾಡಲೇಬೇಕಾ ಚೇಂಜ್ ಮಾಡಲಿಲ್ಲ ಅಂದ್ರೆ ಅವ್ರು ಬದುಕಲ್ಲ ನೋಡು ನನ್ನ ಮಗನ ಮನೆಯಿಂದ ಹ್ಯಾಕ್ ಕರ್ಕೊಳೋದು ಹಾ ಕರ್ಕೊಂಬಂದ್ ಬಿಟ್ರೆ ಸರಿ ಮನೆಗೆ ಬಂದು ಹಾಗಾಯ್ತು ಹೀಗಾಯ್ತು ಅಂತ ಹೇಳಿದ್ರೆ ನಿನ್ ಜೀವ ಸಹಿತ ಸೀಮಣ್ಣೆ ಹಾಕಿ ಸಾಕ್ಬಿಡ್ತೀನಿ ಸರ್ ಟೆಲಿಗ್ರಾಮ್ ಟೆಲಿಗ್ರಾಮ್ ಸರ್ ಬಂದೆಪ್ಪ ಕುಮಾರ್ ಅವ್ರಿಲ್ವಾ ಇಲ್ಲ ಯಾಕೆ ಒಂದ್ ಟೆಲಿಗ್ರಾಮ್ ಬಂದಿದೆ ಸೆಂಡ್ ಮಾಡ್ಬೇಕಾಯ್ತು ಸೇನಾ ತಮ್ಸಪ್ಪ ನಾನೇ ಮಾಡ್ಕೊಂತೀನಿ ಬಿಡಿ ಇದೇನಂತ ಓಸಿ ಓದೇಳಿ ಅದ ರಮೇಶ್ ಅವ್ರಿಗೆ ತುಂಬಾ ಹುಷಾರಿಲ್ವಂತೆ ಕುಮಾರ್ ಅವರು ದುಡ್ಡು ತಗೊಂಡು ಹೋಗ್ಬೇಕಂತೆ ಕಾವೇರಿಯವ್ರು ಕಳಿಸಿರೋದು ದುಡ್ಡ ಕಾವೇರಿಯಪ್ಪ ಸಂಪಾದನೆ ಮಾಡಿ ಕಟ್ ಕಟ್ಟಿಟ್ಟಿದಾನ ಏನಲ್ಲ ಸಕ್ಕರೆ ಪಾಯಸಕ್ಕಾಗ್ದಂಗೆ ಹಾಕಿದ್ಯಾ ಅದಕ್ಕೆ ನಿಮ್ ಯಜಮಾನ ಬಯದ್ ನಿನಗೆ ಏನ್ ಕುಮಾರಣ್ಣ ಮೈಸೂರ್ಗೆ ಹೋಗ್ಲಿಲ್ವಾ ಮೈಸೂರ್ಗ ಯಾಕೆ ಮನೇಲಿ ಹೇಳಿಲ್ವಾ ನಿಮ್ ತಂಗಿ ಟೆಲಿಗ್ರಾಮ್ ಮಾಡಿದ್ರು ಟೆಲಿಗ್ರಾಮ ಏನ್ ವಿಷಯ ನಿಮ್ ಭಾವನಿಗೆ ಸೀರಿಯಸ್ ಅಂತೆ ನೀವು ಹಣ ತಗೊಂಡು ಹೋಗ್ಬೇಕಂತೆ ನಿನ್ನೊಬ್ಬನೇ ಬಿಟ್ಟು ಹೋಗ್ತಾ ಇದ್ದೀನಿ ಅಯ್ಯೋ ಹಾಗನ್ ಬಿಡಿ ಹಾಗನ್ ಬಿಡಿದ್ರೆ ನಿಮ್ಗೇನು ಆಗಲ್ಲ ಧೈರ್ಯವಾಗಿ ಇಲ್ಲ ಕಾವೇರಿ ನನ್ನ ಪರಿಸ್ಥಿತಿ ನೋಡಿದ್ರೆ ನನಗೆ ಅನಿಸ್ತಿದೆ ಅಯ್ಯೋ ನೀನ್ ಒಟ್ಟಿ ಆಗ್ಬಿಟ್ರು ನಿನ್ ನೋಡ್ಕೊಳ್ವರು ಯಾರು ನಿನ್ ಜೀವನ ಹಾಗೆ ಅಯ್ಯೋ ರೀ ಇಲ್ಲಿ ನೋಡಿ ನಿಮ್ಗೇನು ಆಗಲ್ಲ ರೀ ನಿಮ್ಗೇನು ಆಗಲ್ಲ ಅಣ್ಣ ರಮೇಶ ಕುಮಾರ್
ನಿಮ್ಮನ್ನೆಲ್ಲ ಬಿಟ್ಟು ಎಷ್ಟು ಬೇಗ ಹೋಗ್ಬಾರ್ದಾಗಿತ್ತು. ಏನ್ ಮಾಡ್ಲಿ, ಯಾಕೋ ಏನೋ ಮಾತಾಡ್ತಾ ಇದೀಯ, ಧೈರ್ಯವಾಗಿರೋ, ನಾನ್ ನಿನ್ ಉಳಿಸ್ಕೊತೀನಿ ಕಣೋ. ಅರಿಶಿನ ಕುಂಕುಮ
ಪುಣ್ಯರ ಸಂಗಮ. ಏ ತೆಂಗಿನಕಾಯಿ ಬೆಲೆ 5 ರೂಪಾಯಿ ಆಗ್ಬಿಟ್ಟದೆ, ಚಟ್ನಿಗೆ ಹಸಿಮೆಣಸಿಗೆ ಜಾಸ್ತಿ ಹಾಕು. ಹಂಗೆ ಮೋಸ ಹೋಗ್ಬಿಟ್ಟೆ ಬಾಬಾ, ಮೋಸ ಹೋಗ್ಬಿಟ್ಟೆ. ಯಾಕಲ್ಲ, ಏನಾಯ್ತಲ್ಲ? ನನ್ ಕರ್ಮ ಯಾವ ಬಾಯಿಂದ ಹೇಳಿ ಬಾಬಾ? ಬಾಯಿಂದ ಹೇಳ್ದಲ್ಲ, ಇನ್ನೇನ್ ಹೇಳ್ತಾರ, ಅದೇನ್ ಹೇಳು. ಆ ಟೈಲರ್ ನಮ್ ಗೌರಲ್ಲೇ ಒಟ್ಕೊಂಡೋಗ್ಬಿಟ್ಟ. ಒತ್ಕೊಂಡೋಗ್ಬಿಟ್ಟಲ್ಲಪ್ಪ, ಅರ್ಗಿಡೆ ಆಗಿದ್ದಲ್ಲಪ್ಪ, ನಿನ್ಗೆ ಕೊಡ್ಬೇಕು ಅಂತಿದ್ದಲ್ಲ ಕರಿಯ, ಒತ್ಕೊಂಡೋಗ್ಬಿಟ್ಟ ಫೇವರ್ಸ್ ಆಗ್ಬಿಟ್ಟಲ್ಲ. ಏನ್ಡಕ್ಕಪ್ಪ ತಲ ತಲೆ ಚಿತ್ಕೊಂತ ಇದ್ಯಾ, ಏನ್ ವಿಷಯ? ಪುಳಿಯನ್ನ ಕಳಿಸ್ತಿದ್ದ, ಇನ್ಮೇಲೆ ಯಾರು ಕಳಿಸ್ತಿ ಬಾಬಾ? ಡಕ್ಕಪ್ಪ ಬೀಡಿ ಬೇಕ, ಒಂದು 10 ಪೈಸೆ ಆಯ್ತದೆ. ಏನ್ ಡಕ್ಕಪ್ಪ ನಿನ್ ಮಗಳು ಆ ಟೈಲರ್ ಜೊತೆ ಓಡೋದ್ಲಂತೆ? ನೋಡ್ದ್ಯಾ ನನ್ನ ಎದುರಾಕೊಂಡ ಅವ್ರ ಗತಿ ಏನಾಯ್ತದೆ ಅಂತ? ಏನ್ ಬಗಳ್ತಾ ಇದೆಯಲ್ಲ ಆ ಟೈಲರ್ಗೆ, ನಿನ್ ಮಗಳನ್ನ ಓಡ್ಕೊಂಡು ಹೋಗು ಅಂತ ಐಡಿಯಾ ಕೊಟ್ಟವನೆ ನಾನು. ಅಯ್ಯೋ ನೀನ್ ಸಾಧ್ಯ ನೀವೇನ್ ಮಾಡಿರಿ ನನ್ನ ಮಕ್ಕಳ, ನಾನು ಡ್ಯಾನ್ಸ್ ಮಾಡ್ತೀನಿ. ಇಟ್ಟಿನ ಹೋಗಿಡ್ಯಾ ಕಾವೇರಿ, ಊಟ ಮಾಡಿ ಹೋಗಮ್ಮ. ಇನ್ ಎಷ್ಟು ದಿವಸ ಅಂತ ಹೀಗೆ ಇರ್ತೀಯಮ್ಮ? ಹೀಗಾಗ್ಬಾರ್ದಾಗಿತ್ತು, ಹೀಗೆ ಆಗ್ಬೇಕು ಅಂತ ನಿನ್ನ ಹಣೆಯಲ್ಲಿ ಬರ್ದಿದ್ರೆ ಯಾರೇನ್ ಮಾಡಕ್ಕಾಗತ್ತಮ್ಮ? ಹಳೆಯದನ್ನೆಲ್ಲ ಮರೆಯೋದಕ್ಕೆ ಪ್ರಯತ್ನ ಪಡು, ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊಮ್ಮ. ಒಳ್ಳೆಯವ್ರಿಗೆ ಇಂಥ ಗ್ರಾಚಾರ ಬರೋದು. ನೋಡಿದ್ರೆ ನಮ್ಮ ಎಣ್ಣೆ ಅಯ್ಯನ ಗಂಡ ಸತ್ತು ಇನ್ ಒಂದ್ ತಿಂಗ್ಳಾಗ್ಲಿಲ್ಲ, ಆಗ್ಲೇ ನನ್ ಗಂಡನ್ ಬಲೆಗೆ ಹಾಕೊಂಡ್ಬಿಟ್ಟಿದ್ದಾಳೆ ಈ ಪಾಪಿ. ನಾನು ಏನ್ ಮಾಡ್ಲಿ? ಗೊತ್ತಿರ್ಲಿಲ್ಲ ಎಂಥ ಮಾನ್ ಕೆಟ್ಟವಳೆ, ಇವಳು ಇಂಥ ನೀತ್ ಕೆಟ್ಟವಳು ಅಂತ ನಮಗ್ ಗೊತ್ತಿರ್ಲಿಲ್ಲ. ಎಂತ ಕಾಲ ಬಂತಪ್ಪ ಮಾವ ಸೊಸೆ, ಉದ್ದಾರ ಆದಂಗೆ. ಯಾರನ್ನ ಹೇಗ್ ನಂಬೋದು, ನೋಡಕ್ ಮಳ್ಳಿ ಹಂಗಿದ್ಲು. ಕಾವೇರಿ, 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 ಬಾಗಿಸ್ತಕ್ಕಮ್ಮ ಸರಿ, ಕಾವೇರಿ ಬಾಗಿಸ್ತಕ್ಕಮ್ಮ. ಬೇಡಮ್ಮ ಬೇಡ, ಪ್ರಾಣ ಕಳ್ಕೊಳ್ಳೋಂತ ನೀಚ್ ಕೆಲಸ ಮಾತ್ರ ಮಾಡಬೇಡಮ್ಮ. ನಿನ್ ಹೊಟ್ಟೆನಲ್ಲಿ ನಮ್ಮ ವಂಶದ ಕುಡಿ ಬೆಳೀತಾ ಇದೆ, ಅದಕ್ಕೋಸ್ಕರ ಆದ್ರೂ ನೀನ್ ಬದುಕಲೇಬೇಕು. ಮಗು ಮಗು ಅಂತ ಅಂಬಲಿಸ್ತಾ ಇದ್ದ ನಿನ್ ಗಂಡನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು, ಶಾಂತಿ ಸಿಗ್ಬೇಕು. ಅಲ್ವೇ ರಾಕ್ಷಸಿ, ಏನು ಅರಿ ಇದೆ ಇರೋ ಮಗು ಮೇಲೆ ಯಾಕೆ ಅಂತ ಅಪವಾದ ಹೊರಿಸ್ತಾ ಇದೀಯಾ? ನಿನ್ಗೇನಾದ್ರೂ ಮನುಷ್ಯತ್ವ ಇದೆಯೇನೆ? ನಿನ್ಗೆ ಯಾಕೆ ಬಂತು ಇಂತ ದುರ್ಬುದ್ಧಿ? ದುರ್ಬುದ್ಧಿ ಬಂದಿರೋದು ನನ್ಗಲ್ಲ ಕಣ್ರಿ, ನಿಮ್ಗೆ. ನಾನು ಅವತ್ತಿಂದ ನೋಡ್ತಾನೆ ಇದ್ದೀನಿ, ಸೊಸೆ ಸೊಸೆ ಅಂತ ಅವಳ ತಲೆ ಮೇಲೆ ಕೂತ್ಕೊಂಡಿದ್ದೀರಲ್ಲ, ಅವಳಿಗೂ ನಿಮ್ಗೆ ಏನ್ರಿ ಅಂತದ್ದು? ಹಳ್ಳಿಗೋದ್ ನನ್ ಮಗನ ಬಲೆಗೆ ಹಾಕೊಂಡು ನನಗೆ ಬರಬೇಕಾದ್ರೆ ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ಹಾಳು ಮಾಡಿದ್ಲಲ್ರಿ, ತಾಯಿ ಮಗನ್ಗೆ ತಂದಿಟ್ಟು ತಾಳಿ ಕಟ್ಟಿದ ಗಂಡನ ನುಂಗಳ್ಳಲ್ರಿ, ಇಷ್ಟೆಲ್ಲ ಅಭಂದ್ರ ಮಾಡಿ ಸಾಲದು ಅಂತ ಈಗ ನಿಮ್ಮನ್ನು ಬಲೆಗೆ ಹಾಕೊಂಡು ನನ್ನ ಬಾಳನ್ನ ಹಾಳು ಮಾಡ್ತಾ ಇದ್ದಾಳಲ್ರಿ ಆ ಮುಂಡೆ. Thank you.
ನಾನು ಇಲ್ಲಿರೋದ್ರಿಂದ ತಾನೆ. ಇಷ್ಟೆಲ್ಲ ನನ್ನಿಂದ ನಿಮ್ ಬಾಳ ಹಾಳಾಗುತ್ತೆ ಅಂತ ನಿಮ್ಗೆ ಅನ್ಸಿದ್ಮೇಲೆ ನಾನು ಈ ಮನೇಲಿ ಇರಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ. ನಿಮ್ಮಲ್ಲಿ ನನ್ನ ಕೊನೆ ಬೇಡಿಕೆ ಇಷ್ಟೇ, ದಯವಿಟ್ಟು ಮಾವಯ್ಯನ ಮೇಲೆ ತಪ್ಪು ತಿಳ್ಕೋಬೇಡಿ. ಇಷ್ಟು ದಿವಸ ಅವ್ರು ನನ್ನ ಸ್ವಂತ ಮಗಳ ಥರ ನೋಡ್ಕೊಂಡ್ರೆ ಹೊರತು ಬೇರೆ ಭಾವನೆಯಿಂದ ಅಲ್ಲ. ಇದುವರೆಗೂ ನನ್ನಿಂದ ನಿಮ್ಗೇನಾದರೂ ತೊಂದರೆ ಆಗಿದ್ರೆ, ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಇನ್ನೆಂದು ನಾನು ನಿಮಗೆ ತೊಂದರೆ ಕೊಡಲ್ಲ. ನಿಮ್ಮಿಂದ ಎಲ್ಲಾದರೂ ದೂರ ಹೊರಟೋಗ್ತೀನಿ. ದೂರ ಹೊರಟು ಸರಿಯಾಗಿ ಬಂದ್ಬಿಡ್ತಾರೆ ಅಣ್ಣಾ. ಎಷ್ಟು ಸತಿ ಹೇಳೋದು ಇವಳಿಗೆ, ಹೋಗಿ ಯಾರು ಅಂತ ನೋಡೆ. ಕಾವೇರಿ ನೀನಾ? ನಾನು ಭಿಕ್ಷೆ ತಗೊಳ್ಳು ಅನ್ಕೊಂಡೆ. ಯಾರು ಕಾವೇರಿ? ನಾನು ಒಳಗಡೆ ಬರಬಹುದಾ? ಏನಮ್ಮ ಈಗ ಕೇಳ್ತಾ ಇದೀಯಾ? ಬಾ ಒಳಗಡೆ ಬಾ. ಇಷ್ಟೆಲ್ಲ ಅವಾಂತರ ಮಾಡಿದ್ಲಾ ಕತ್ತೆ ರಂಡೆ, ಈಗಲ್ಲ ಅವಳಿಗೆ ನೇರ ಹೋಗಿ ಮಾತಾಡ್ತೀನಿ. ಅವರನ್ನು ಯಾಕಣ್ಣ ಬೈತೀಯಾ? ನನ್ನ ಹಣೆ ಬರೋಕ್ಕೆ ಅವ್ರು ಯಾಕೆ ಹೊಣೆ ಹಾಕ್ತಾರೆ? ದೇವ್ರು ಕಷ್ಟ ಕೊಟ್ಟು ತಮಾಷೆ ನೋಡೋಕೆ ಮನಸ್ಸಿನಲ್ಲಿ ಕೆಲವ್ರನ್ನ ಆರಿಸ್ಕೋತಾನಂತೆ. ಈಗ ಅವನು ನನ್ನನ್ನು ಆರಿಸ್ಕೊಂಡಿದ್ದಾನೆ. ಅವನೇನೇ ಕೊಟ್ಟರು ನಾನು ಅನುಭವಿಸ್ಲೇಬೇಕು, ಅನುಭವಿಸ್ಲೇಬೇಕು. ಅದಕ್ಕೆ ಅಪ್ಪ ಎಲ್ಲಿ? ಮಾವಯ್ಯನ ಅವರು ಅವರು ಅಪ್ಪ ತೋಟದ ಮನೆಯಲ್ಲಿದ್ದಾರೆ ಕಾವೇರಿ. ನಾನು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಏನೋ, ನನ್ನ ಜೀವಕ್ಕೆ ಜೀವವಾಗಿದ್ದ ಲಕ್ಷ್ಮಿನ ಕಳ್ಕೊಂಡೆ. ನಿನ್ನ ನೋಡ್ತಾ ನೋಡ್ತಾ ನೋವನ್ನೆಲ್ಲ ಮರೆತಿದ್ದೆ. ಆದ್ರೆ ಈಗ ಆ ದೇವರು ನಿನ್ನ ಸೌಭಾಗ್ಯನೂ ಕಿತ್ಕೊಂಡ್ಬಿಟ್ಟು ನಿನ್ನನ್ನು ಈ ಸ್ಥಿತಿ ನಿಲ್ಲಿಸ್ಬಿಟ್ಟ. ಇದೆಲ್ಲ ನೋಡೋ ಬದಲು ನನ್ನ ಕಣ್ಣಾದರೂ ಹಿಂಗೆ ಹೋಗಬಾರ್ದಾಗಿತ್ತೆ. ಯಜಮಾನ್ರಿ, ಬೇರೆ ಯಾರಾದರೂ ತೊಂದರೆ ಕೊಟ್ಟಿದ್ರೆ ದೇವ್ರೇ ನೀನೇ ನೋಡ್ಕೊಳಪ್ಪ ಅಂತ ಹೇಳ್ಬೋದಾಗಿತ್ತು. ಆ ದೇವ್ರೇ ತೊಂದರೆ ಕೊಡ್ತಾ ಇರೋವಾಗ ಯಾರ ಹತ್ರ ಹೇಳ್ಕೊಳಕ್ಕಾಗುತ್ತೆ ಹೇಳಿ? ಅನುಭವಿಸ್ಲೇಬೇಕಲ್ವಾ ಯಜಮಾನ್ರಿ? ನೀವು ಧೈರ್ಯ ತಂದ್ಕೊಂಡು ಆ ಮಗುಗೂ ಸ್ವಲ್ಪ ಸಮಾಧಾನ ಹೇಳಿಪ್ಪ. ಅವಳಿಗೆ ನಾನು ಸಮಾಧಾನ ಹೇಳಬೇಕು ಇಲ್ಲ ಅವಳೇ ನನಗೆ ಸಮಾಧಾನ ಹೇಳಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಅಮ್ಮ ತಾಯಿ ಅನ್ನ ಕೊಡಿತಾಯಿ. ಕಾವೇರಿ ಯಾಕೆ ಇಷ್ಟೊಂದನ್ನ ಭಿಕ್ಷಿದವಳಿಗೆ? ಅದಕ್ಕೆ ಅವಳಿಗೂ ನೀನು ಗೇದು ಗೇದು ಎದೆ ಆರೋಗ್ಯತೆ ನೋಡು. ತತ ಇಲ್ಲಿ ಬಂದವ್ರಿಗೆಲ್ಲ ಇಷ್ಟಿಷ್ಟು ಸುರಿದ್ರೆ ಎಲ್ಲಿಂದ ತರೋದು? ನಿಮಗೆ ತಿನ್ನೋ ಗತಿ ಇಲ್ಲದೆ ಆ ಊರಿಂದ ಇವ್ರಿಗೆ ಬಂದಿದ್ಯಾ? ಆ ಮನೆ ಹಾಳು ಮಾಡಿದಾಗೆ ಈ ಮನೇನು ಹಾಳು ಮಾಡಬೇಡಮ್ಮ. ಆ
Thank you.
ಕಾವೇರಿಯಲ್ಲಿ ಮಗು ಮೇಲೆ ಬಿಸಿ ಹಾಲ್ಸಿಲ್ಲಿ ಮಗುನ್ ಸಾಯಿಸಕ್ ನೋಡಿದ್ಲು, ಅದಕ್ಕೆ ನಾನೇ ಆ ಮನೆ ಹಳ್ಳಿನ ಮನೆಯಿಂದ ಆಚೆ ತಳದೆ. ಇಷ್ಟದಲ್ಲಿ ಎಲ್ಲೋಗ್ತಾ ಇದ್ದೀರಿ ನೀವು? ಕಾವೇರಿ ನೋಡೋದಕ್ಕೆ? ಆ ಬೇವಸ್ತಿ ಮೋಹ ಇನ್ನ ಬಿಟ್ಟಿಲ್ವ ನಿಮ್ಗೆ? ತುಂಬಿದ ಗರ್ಭಿಣಿನ ಇಷ್ಟೊತ್ತಲ್ಲಿ ಮನೆಯಿಂದ ಆಚೆ ತಳ್ಳಿದ್ಯಲ್ಲ, ನೀನೇನ್ ಮನುಷ್ಯಳೋ ಇಲ್ಲ ರಾಕ್ಷಸಿಯೋ? ನೀನ್ ಇವತ್ತು ಬುದ್ಧಿ ಕಲಿತೀಯ, ನಾಳೆ ಬುದ್ಧಿ ಕಲಿತೀಯ ಅನ್ಕೊಂಡಿದ್ದೆ. ಬರ್ತಾ ಬರ್ತಾ ನಿನ್ ಕೆಟ್ಟ ಬುದ್ಧಿ ಜಾಸ್ತಿ ಆಗ್ತಾ ಇದೆ. ಜೀವನದಲ್ಲಿ ಎಲ್ಲಾ ಕಳ್ಕೊಂಡು ಆ ಸ್ಥಿತಿಲಿ ಮನೆಗ್ ಬಂದವಳ್ನ ಮನೆಯಿಂದ ಆಚೆ ತೊಳ್ಳಕ್ಕೆ ಹೇಗೆ ನಿನ್ ಮನಸ್ ಬಂತು? ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣನ್ನ ಬೀದಿಗೆ ತಳ್ಳಿ ತಮಾಷೆ ನೋಡ್ತಿದೀಯಲ್ಲ, ಆ ಹೆಣ್ತನದ ಬೆಲೆ ಏನಾದ್ರೂ ನಿನ್ ಗೊತ್ತಿದೆಯೇನೆ? ತಿನ್ನೋಕು ಗತಿ ಇಲ್ದೆ ಬೀದಿ ಬಿಕಾರಿ ಆಗಿ ನಿನ್ನ ಕರ್ಕೊಂಡ್ ಬಂದ್ ಬಾಳ್ ಕೊಟ್ಲಲ್ಲ, ಅವಳ ಬಾಳಿನ ಬಗ್ಗೆ ಯೋಚನೆ ಮಾಡ್ದೇನೆ. ಹಣ ಹಣ ಅಂತ ಎಣತರ ಬಾಯಿ ಬಿಟ್ಕೊಂಡು ಹೆತ್ತು ಮಗನ್ನೇ ಬಲಿ ಕೊಟ್ಬಿಟ್ಟಿಯಲ್ಲಿ, ಈಗ ಹಣ ಕೊಟ್ಟು ಆ ಮಗನ್ನ ಹಿಂದಕ್ಕೆ ಪಡೆಯೋಕಾಗತ್ತಾ? ಈಗ ನಾನು ದೂರ ಆದ್ರೆ ಆ ಹಣದ ಜೊತೆ ಸಂಸಾರ ಮಾಡ್ತೀಯಾ? ನಿನ್ ಜೀವನದಲ್ಲಿ ಏನೆಲ್ಲಾ ಪಡಿಬಹುದು, ಆದ್ರೆ ಕಾವೇರಿ ಪ್ರೀತಿ ಪಡೆಯಕಾಗುತ್ತೇನೆ? ಜೀವನದಲ್ಲಿ ಆಸ್ತಿ ಅಂತಸ್ತು ಐಶ್ವರ್ಯ ಮುಖ್ಯ ಅಲ್ಲ ಕಣೆ, ಮಾನವೀಯತೆ ಮುಖ್ಯ ಕಣೆ. ಅದ್ಯಾವುದು ಇಲ್ದೆ ಇರೋ ನಿನ್ನಂತವಳು ಇದ್ರೇನು, ಸತ್ರೇನು? ನಿನ್ ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕ. ನೀನ್ ಬದುಕಿರೋದಕ್ಕಿಂತ ಸಾಯೋದ ಮೇಲು. ಇಂತ ಮಳೆ ಯಾವತ್ತು ಬಂದಿರ್ಲಿಲ್ಲ ಅಲ್ವಾ? ಅಪ್ಪಾ, ಕಾವೇರಿ ಬಂದ್ಲಾ ಇಲ್ವೇ? ಗಿರಿಜಾ ಏನೋ ಅಂದ್ಲು ಅಂತ ಎಲ್ಲೋ ಹೊರಟೋಗಿದ್ದಾಳೆ. ಅಕ್ಕಪಕ್ಕದ ಮನೆ ಎಲ್ಲ ಹುಡುಕ್ದೇನೋ? ಆ ಕಡೆ ಹುಡುಕ್ದೆ, ಎಲ್ಲೂ ಕಾಣ್ತಿಲ್ಲ. ಸರಿ ಸರಿ, ನಡ್ರಿ ಹೋಗಿ ನೋಡೋಣ. ಎಲ್ಲೂ ಕಾಣಿಸ್ತಿಲ್ಲ ಮಾವ. Thank you.
ನನ್ ಮಗಳು ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ಅಂತ ಹಗಲು ರಾತ್ರಿ ಆಸೆ ಪಡ್ತಿದ್ಯಲ್ಲ. ಈಗ ನೋಡು ನಾನು ಎಷ್ಟು ಚೆನ್ನಾಗಿದ್ದೀನಿ ಅಂತ. ಕರುಣೆ ಇಲ್ದೆ ಇರೋ ಈ ಪ್ರಪಂಚದಲ್ಲಿ, ಹೃದಯನೇ ಇಲ್ದೆ ಇರೋ ಈ ಜನಗಳ ನಡುವೆ ನನ್ನ ಯಾಕಮ್ಮ ಒಬ್ಬಳೆ ಬಿಟ್ಟೋದೆ? ತಾಯಿ ಇಲ್ಲದ ತಬಲಿ ಪಾಡು ಏನಾಗುತ್ತೆ ಅಂತ ನೀನು ಯೋಚನೆ ಮಾಡ್ಲಿಲ್ವಾ? ನಿನ್ ಜೊತೆ ನನ್ನೂ ಕರ್ಕೊಂಡು ಹೋಗಿದ್ರೆ ನನಗೆ ಈ ಸ್ಥಿತಿ ಬರ್ತಾನೆ ಇರಲಿಲ್ಲ. ಈಗ ನಾನು ನಿನ್ನ ಹತ್ರ ಬರ್ತಾ ಇದ್ದೀನಿ. ದಯವಿಟ್ಟು ಬೇಡ ಅನ್ಬೇಡ, ನನ್ನನ್ನು ಉಳಿಸೋಕ್ಕೂ ಪ್ರಯತ್ನ ಮಾಡಬೇಡ. ಗಂಡ ಇಲ್ಲದ ಮನೇಲಿರಬಾರ್ದು, ತಾಯಿ ಇಲ್ಲದ ತವರಿಗೆ ಹೋಗಬಾರ್ದು. ಇಂಥ ಪರಿಸ್ಥಿತಿಯಲ್ಲಿ ನನ್ನಂಥ ನಿರ್ಭಾಗ್ಯ ಹೆಣ್ಣು ಬದುಕಿರಬಾರ್ದು, ಬದುಕಿರಬಾರ್ದು. ನಿನ್ನ ಆಶ್ರಯ ಬೇಡಿ, ಯಾರೇ ಬಂದರೂ ನಿನ್ನ ಮಡ್ಲಲ್ಲಿ ಸೇರಿಸ್ಕೋತೀಯ. ಈಗ ನಾನು ಬೇಡ ಬಂದಿದ್ದೀನಿ, ನನ್ನನ್ನು ಕರ್ಕೊಮ್ಮ, ನನ್ನನ್ನು ಕರ್ಕೋ.